श्रीगुरुभ्यो नमः हरिः ॐ ॐ योऽन्तः प्रविश्य वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं भवतीदनुभवदीडमो कोऽपि वाग्मी जडमतिरपि चन्दुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्या विरक्त्यादि सद्गुणोघाकरानहं वादिराजगुरोन्वन्देहयग्रीवपदाश्रयान् पूज्याय राघवेन्द्राय सत्यधर्महर्ताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसविद्यावदशालिनः इष्टदान् कष्टहर्तृन्नः विद्यामान्यान् मुनीन् नमः श्रीगुरुभ्यो नमः धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय श्रीगुरुभ्यो नमः भगवन्त ವಿಶ್ವರೂಪವನ್ನೆಲ್ಲ ತೋರಿಸಿದ ಮೇಲೆ ಭಕ್ತಿಯೋಗದ ಬಗ್ಗೆ ತಿಳಿಸ್ತಾ ಇದ್ದಾನೆ. ಅದರಲ್ಲಿ ಭಗವಂತ ಅಕ್ಷರತತ್ವದ ಅಂದರೆ ಲಕ್ಷ್ಮೀದೇವಿಯ ಆರಾಧನೆ ಎಂಬುದು ತುಂಬ ಕ್ಲೇಶದಾಯಕವಾದದ್ದು. ಯಾಕೆಂದರೆ ಆ ಭಗವಂತನನ್ನು ನೇರವಾಗಿ ಉಪಾಸನೆ ಮಾಡುವಂತಹದ್ದು ಅದು ಸುಲಭ. ನೀವು ಆ ಲಕ್ಷ್ಮೀ ತತ್ವವನ್ನು ಚಿಂತನೆ ಮಾಡಿ ತದನಂತರದಲ್ಲಿ ನೀವು ಆ ಭಗವತ್ತತ್ವವನ್ನು ಚಿಂತನೆ ಮಾಡುವುದು ಎಂಬುದು ಅದು ಕ್ಲೇಶದಾಯಕ ಅಂತ ಹೇಳಿದ. ಇಲ್ಲಿ ಆ ಕ್ಲೇಶದಾಯಕತ್ವ ಯಾಕೆ ಎಂಬುದನ್ನು ಒಂದು ಸ್ವಲ್ಪ ವಿಮರ್ಶೆಯನ್ನು ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ ನಾವು ಆ ಅವ್ಯಕ್ತವಾಗಿರತಕ್ಕಂತಹ ತತ್ವವನ್ನು ಅಂದರೆ ಭಗವಂತನನ್ನು ಹೊಂದಬೇಕು ಅಂತ ಹೇಳಿದರೆ ಮೊದಲಿಗೆ ನೇರವಾಗಿ ಭಗವಂತನನ್ನು ಆರಾಧನೆ ಮಾಡುವಂತಹದ್ದು ಇದು ಸುಲಭ. ತನ್ಮೂಲ ನೀವು ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡಿ ತದನಂತರ ನೀವು ಆ ಭಗವಂತನ ಆರಾಧನೆ ಎಂಬುದು ಕ್ಲೇಶದಾಯಕ ಯಾಕೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಈಗ ಎಲ್ಲದರಲ್ಲೂ ಕೂಡ ಆ ಇಂದ್ರಿಯಗಳಲ್ಲಿ ನಿಯಂತ್ರಣ ಎಂಬುದು ಬೇಕು. ಅದೇ ರೀತಿಯಲ್ಲಿ ಎಲ್ಲ ಭಗವಂತನ ರೂಪಗಳು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿರತಕ್ಕಂತಹ ಭಗವಂತನ ರೂಪಗಳು ಇದರಲ್ಲಿ ಸಮ ಎಂಬಂತಹ ಸಾಮ್ಯ ಬುದ್ಧಿಯನ್ನು ಇಟ್ಟುಕೊಳ್ಳಬೇಕು. ತದನಂತರದಲ್ಲಿ ನೀವು ಈ ಎಲ್ಲ ಸಾಧನ ಸಾಮಗ್ರಿಗಳು ಇದ್ದುಕೊಂಡು ತದನಂತರದಲ್ಲಿ ನಿಮಗೆ ಲಕ್ಷ್ಮೀದೇವಿಯ ಅಪರೋಕ್ಷ ಜ್ಞಾನ ಆಗುವಂತಹದ್ದು ಇದೆಲ್ಲ ಬೇಕು ಅಂತಾದರೆ ಇದಕ್ಕೆ ಸಹಕಾರಿ ಕಾರಣವಾಗಿ ನಿಮಗೆ ಭಗವಂತನ ತತ್ವದ ಜ್ಞಾನವೂ ಬೇಕು. ಇದು ಒಂದು ರೀತಿಯಾಗಿ ಚಕ್ರದ ಹಾಗೆ ಇದು ತಿರುಗ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ನೀವು ಒಂದೇ ಚಕ್ರದಲ್ಲಿ ತಿರುಗ್ತಾ ಇರಬೇಕು. ಸ್ವಲ್ಪ ನೀವು ಭಗವಂತನನ್ನು ಆರಾಧನೆ ಮಾಡುವಾಗ ಅದರ ಜೊತೆಗೇನೆ ಲಕ್ಷ್ಮೀ ತತ್ವವನ್ನು ಆರಾಧನೆ ಮಾಡಿ ತದನಂತರದಲ್ಲಿ ನೀವು ಭಗವಂತನನ್ನು ಹೊಂದುವಂತಹದ್ದು ಇದು ಸುಲಭ ಮಾರ್ಗದ ಅಂತ ಎಂಬುದನ್ನು ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಡ್ತಾರೆ. ಹೀಗೆ ನಮಗೆ ಭಗವಂತನನ್ನು ಹೊಂದಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ತತ್ವವನ್ನು ಕೂಡ ಇಟ್ಟುಕೊಂಡೇ ತನ್ಮೂಲಕವಾಗಿ ನಾವು ಆ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಆಗುವುದು ಎಂಬುದನ್ನು ತೋರಿಸಿದ ಮೇಲೆ ತದನಂತರ ಕೃಷ್ಣ ಮತ್ತೆ ಪುನಃ ಮುಂದಕ್ಕೆ ಹೇಳ್ತಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮೃದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಲಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಕೃಷ್ಣ ಹೇಳ್ತಾನೆ, ಯಾರನ್ನು ನಾನು ಸ್ವೀಕಾರ ಮಾಡ್ತೇನೆ ನನ್ನವನು ಎಂಬುದಾಗಿ ಅಂತ ಹೇಳಿದ್ರೆ, ಏತು ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಯಾತಿ ಪರಂಜೇತಿ ಸೋಚ್ಯುತ ಅಂತ ನಮಗೆ ಆರಂಭವಾಗುವಂಥದ್ದು ಕೃಷ್ಣಾಮೃತ ಮಹಾನವ ಆರಂಭವಾಗ್ತದೆ. ಅಂದರೆ ಏನು ಹೇಳ್ತದೆ ಅಂತ ಕೇಳಿದರೆ, ಎಲ್ಲ ಕರ್ಮಗಳನ್ನು ಕೂಡ ನೀವು ಭಗವಂತನಿಗೆ ಅರ್ಪಿಸಬೇಕು ಅಂತ. ಅದು ಆಚಾರ್ಯ ಮಧ್ವರು ಆರಂಭಿಸಿರತಕ್ಕಂಥ ಕೃಷ್ಣಾಮೃತ ಮಹಾನವ ಎಂಬ ಗ್ರಂಥವನ್ನು ಆರಂಭ ಮಾಡಿದ್ದು ಆ ಮಂಗಲಾಚರಣೆಯಿಂದಾಗಿ. ಇಲ್ಲಿ ಈಗ ಅದಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ಕೃಷ್ಣನ ಈ ಮಾತು, ಏತು ಸರ್ವಾಣಿ ಕರ್ಮಾಣಿ ಮಯಿ
ಸಂನ್ಯಸ್ಯ ಮತ್ಪರಾಹ, ಇಡೀ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಇಡೀ ಕರ್ಮಗಳು ಅಂತ ಹೇಳಿದ್ರೆ ನಾವು ದಿನನಿತ್ಯದಲ್ಲೂ ಕೂಡ ಮಾಡತಕ್ಕಂತಹ ಕರ್ಮಗಳು, ಅದು ಯಾವುದೇ ಆಗಿರ್ಬೋದು, ಅದು ಇದು ಅಂತ ಎಂಬುದರಲ್ಲಿ ಅದರಲ್ಲಿ ಆ ಭೇದವನ್ನು ಯಾವುದೂ ಇಲ್ಲ. ಎಲ್ಲ ಕರ್ಮಗಳನ್ನು ಕೂಡ ನನ್ನೊಳಗಿದ್ದುಕೊಂಡು ಭಗವಂತ ಮಾಡ್ತಾನೆ. ನಾವು ನಿತ್ಯದಲ್ಲೂ ನಾವು ಚಿಂತನೆ ಮಾಡದೆ ಆ ನಮ್ಮೊಳಗೆ ಆಗತಕ್ಕಂತಹದ್ದು ಅದು ಯಾವುದು ಅಂತ ಕೇಳಿದರೆ, ಪ್ರಾಣದೇವರು ಹಂಸನಾಮಕ ಭಗವಂತನ ಉಪಾಸನೆಯನ್ನು ನಮ್ಮೊಳಗಿದ್ದುಕೊಂಡು ನಿತ್ಯದಲ್ಲೂ ಕೂಡ ಮಾಡ್ತಾ ಇರ್ತಾರೆ. ಅದು ಹೇಗೆ ಅಂತ ಕೇಳಿದರೆ, ನಿತ್ಯದಲ್ಲೂ ಕೂಡ ನಾವು ಮಲಗಿದ್ದಾಗಲೂ ಕೂಡ ನಮ್ಮೊಳಗೆ ಆ ಶ್ವಾಸೋಚ್ಛ್ವಾಸಗಳು ನಮ್ಮಲ್ಲೇ ಆಗ್ತಾ ಇರ್ತದೆ. ಅದು ಅನಾಯಾಸವಾಗಿ ಆಗ್ತಾ ಇರುವಂತಹದ್ದು, ನಾವು ಅದರಲ್ಲಿ ನಮ್ಮ ಯಾವುದೇ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ, ನಮ್ಮ ಪಂಪಿಂಗ್ ಅದರಲ್ಲಿ ಇಲ್ಲ. ಯಾಕೆ? ಭಗವಂತ ವಾಯುದೇವರು ನಮ್ಮೊಳಗಿದ್ದುಕೊಂಡು ಸಹಜವಾಗಿ ನಿತ್ಯದಲ್ಲಿಯೂ ಕೂಡ ಆ ವಾಯುದೇವರು ಭಗವಂತನ ಹಂಸನಾಮಕ ರೂಪವನ್ನು ನಿತ್ಯದಲ್ಲೂ ಕೂಡ ಅವರು ಉಪಾಸನೆ ಮಾಡ್ತಾ ಇರ್ತಾರೆ. ಅವರು ಆ ಕರ್ಮವನ್ನು ನಿತ್ಯದಲ್ಲೂ ಕೂಡ ಭಗವಂತನಿಗೆ ಅರ್ಪಿಸ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಲೌಕಿಕವಾಗಿರ್ತಕ್ಕಂತಹ ಕರ್ಮವನ್ನೇ ಇಟ್ಟುಕೊಳ್ಳೋಣ. ನಾವು ಬೇರೆ ಬೇರೆ ಕರ್ಮವನ್ನು ನಾವು ಮಾಡ್ತೇವೆ, ಆ ಎಲ್ಲ ಕರ್ಮಗಳನ್ನು ಕೂಡ ಭಗವಂತ ನನ್ನೊಳಗಿದ್ದುಕೊಂಡು ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ. ಇದು ಎರಡೇ ಚಿಂತನೆ. ಇದು ಬಹಳ ಸುಲಭವಾಗಿರತಕ್ಕಂತಹ ಚಿಂತನೆ. ಈ ಚಿಂತನೆ ನಮ್ಮಲ್ಲಿ ನಿತ್ಯದಲ್ಲೂ ಕೂಡ ಜಾಗೃತವಾಗಿತ್ತು ಅಂತ ಹೇಳಿದ್ರೆ ನಮಗೆ ಇನ್ನು ಯಾವ ಕ್ಲೇಶವೂ ಇಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ, ಮತ್ತೆ ನನ್ನಲ್ಲಿ ಅರ್ಪಿಸಬೇಕು. ಕೇವಲ ಆ ಚಿಂತನೆ ಮಾತ್ರವಲ್ಲದೆ ಆ ಚಿಂತನೆ ಜೊತೆಗೆ ಅದರೊಂದಿಗೆ ಅವನಲ್ಲಿ ಆ ಕರ್ಮದ ಸ್ವಾಮಿತ್ವವನ್ನು, ಅವನಿಗೆ ಕರ್ಮದ ಸ್ವಾಮಿ ಯಾರು ಅಂತ ಕೇಳಿದರೆ ಭಗವಂತ, ನನ್ನೊಳಗಿದ್ದು ಮಾಡುವವನು ಯಾರು ಅಂತ ಕೇಳಿದರೆ ಅದು ಭಗವಂತ ಎಂಬಂಥ ಚಿಂತನೆ. ಈ ಎರಡು ಚಿಂತನೆಗಳು ಜಾಗೃತವಾಗಿರಬೇಕು. ಮತ್ತೆ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಇನ್ನು ನಮ್ಮ ಉಪಾಸನೆ, ಈ ಉಪಾಸನೆ ಕೃಷ್ಣ ನಮಗೆ ಬೇರೆ ಬೇರೆ ನಮಗೆ ಉಪಾಸನೆಗಳನ್ನು ಹೇಳಿಕೊಟ್ಟಿದ್ದಾನೆ, ತೋರಿಸಿದ್ದಾನೆ. ಅವನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು, ಅವನನ್ನು ನಾವು ಯಾವ ರೀತಿಯಾಗಿ ಚಿಂತಿಸಬೇಕು, ಈ ಉಪಾಸನೆಗೆ ನಮಗೆ ಒಂದು ರೂಪುರೇಷೆಗಳನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಈ ರೂಪುರೇಷೆಯನ್ನಿಟ್ಟುಕೊಂಡು ನಾವು ಅವನಲ್ಲಿ ನಾವು ಇದ್ದೆವು ಅಂತ ಹೇಳಿದರೆ ಆವಾಗ ನಮಗೆ ಏನಾಗ್ತದೆ ಅಂತ ಕೇಳಿದರೆ, ಭಗವಂತ ನಮ್ಮ ಎಲ್ಲ ಕರ್ಮಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ಮತ್ತು ಆ ಒಂದು ಅವನು ಎಲ್ಲ ಕಡೆಗಳಲ್ಲೂ ಕೂಡ ಒತ್ತು ಕೊಟ್ಟಿದ್ದು ಯಾವುದಕ್ಕೆ ಅಂತ ಕೇಳಿದರೆ, ಅನನ್ಯೇನೈವ ಯೋಗೇನ, ಎಲ್ಲವನ್ನೂ ಕೂಡ ನಾನೇ ಸರ್ವೋತ್ತಮ. ಈ ಇದನ್ನು ಯಾರೂ ಕೂಡ ಹೇಳಲಿಲ್ಲ. ಭಗವಂತ ಭಗವಂತನನ್ನು ಬಿಟ್ಟು ಉಳಿದ ಯಾವ ತತ್ವವೂ ಕೂಡ ಸರ್ವೋತ್ತಮ ಅಂತ ಹೇಳಿಕೊಂಡು ಹೇಳಿರತಕ್ಕಂಥದ್ದಿಲ್ಲ. ಯಾಕೆಂದರೆ ಭಗವಂತ ಕೃಷ್ಣರೂಪದಲ್ಲಿದ್ದುಕೊಂಡು ಎಲ್ಲ ಕಡೆಗಳಲ್ಲೂ ತಾನೇ ಸರ್ವೋತ್ತಮ ಅಂತ ಹೇಳಿಕೊಂಡು ಹೇಳ್ತಾನೆ. ರುದ್ರದೇವರಾಗಲಿ ಅಥವಾ ಸ್ಕಂದನಾಗಲಿ ಗಣಪತಿಯಾಗಲಿ ಯಾರೂ ಕೂಡ ತಾನು ಸರ್ವೋತ್ತಮ ಎಂಬ ಚಿಂತನೆಯನ್ನು ನಮಗೆ ಎಲ್ಲೂ ಕೂಡ ಕೊಟ್ಟಿಲ್ಲ. ಅದನ್ನು ಕೃಷ್ಣ ಹೇಳ್ತಾನೆ, ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ. ನೀವು ಬೇರೆ ಏನನ್ನು ನೀವು ಉಪಾಸನೆ ಮಾಡ್ತೀರೋ ಗೊತ್ತಿಲ್ಲ, ಆದರೆ ಅನನ್ಯ ಭಕ್ತಿಯಿಂದ ನೀವು ಯಾರನ್ನು ಉಪಾಸನೆ ಮಾಡಬೇಕು ಅಂದರೆ ನನ್ನನ್ನು ಉಪಾಸನೆ ಮಾಡಿ. ಇದು ನಮಗೆ ಕೃಷ್ಣ ನಮಗೆ ತೋರಿಸಿಕೊಟ್ಟಂತಹದ್ದು. ಮಾಂ ಧ್ಯಾಯಂತ ಮಾಂ ಉಪಾಸ, ನನ್ನನ್ನು ಉಪಾಸನೆ ಮಾಡು, ನನ್ನನ್ನು ಧ್ಯಾನ ಮಾಡು, ಈ ಎರಡು ನಮಗೆ ಕೃಷ್ಣ ಕೊಟ್ಟಿರತಕ್ಕಂತಹದ್ದು. ಇದು ಸರಿ, ಇದು ಮಾಡಿದರೆ ಏನಾಯ್ತು ನಮಗೆ? ನಮಗೆ ಎಲ್ಲದಕ್ಕೂ ಕೂಡ ನಮಗೆ ಏನಾದರೂ ಒಂದು ಬೇಕು. ಏನು ಅಂತ ಕೇಳಿದರೆ, ನಾವು ಸಣ್ಣ ಮಕ್ಕಳಿಗೆ ಒಂದು ಯಾವುದೋ ಒಂದು ಕಹಿಯಾಗಿರ್ತಕ್ಕಂಥದ್ದನ್ನು ಕೊಡುವಾಗ ಏನು ಮಾಡ್ತೇವೆ ಅಂತ ಕೇಳಿದರೆ, ಮೊದಲಿಗೆ ಒಂದು ಸಿಹಿಯನ್ನು ಕೊಡ್ತೇವೆ. ಅಂದರೆ ಅದು ಏನೇ ಆಗಲಿ, ಒಂದು ಕಹಿಯಾಗಿರತಕ್ಕಂತಹ ಮದ್ದು ಅಥವಾ ಏನೋ ಒಂದು ಅದು ಮಗುವಿಗೆ ಯಾವುದು ಹಿತ ಅದನ್ನು ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಯಾವುದೋ ಒಂದು ಸಿಹಿಯಾಗಿರ್ತಕ್ಕಂತಹ ಪದಾರ್ಥವನ್ನು ಕೊಡ್ತೇವೆ. ಕೃಷ್ಣ ಹೇಳ್ತಾನೆ, ನೀನು ನನ್ನನ್ನು ಅಂದರೆ ಜೀವನಿಗೆ ಹೇಳುವಂಥದ್ದು, ಯಾರು ನನ್ನನ್ನು ಅನನ್ಯವಾಗಿ ನನ್ನನ್ನು ಉಪಾಸನೆ ಮಾಡ್ತಾರೋ, ನನ್ನ ಬಗ್ಗೆ ಧ್ಯಾನವನ್ನು ಮಾಡ್ತಾರೋ, ಅವರನ್ನು ನಾನು ಏನು ಮಾಡ್ತೇನೆ ಕೇಳಿದರೆ, ಸ್ತೇಷ ಅಹಂ ಸಮುದ್ಧರ್ಥ, ಅವರನ್ನು ನಾನು ನಿಶ್ಚಿತವಾಗಿಯೂ ಕೂಡ ಅವನು ಕೆಳಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ.
ಅಂದ್ರೆ ಕೆಳಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಕೇಳಿದ್ರೆ ಯಾವುದೋ ನಮಗೆ ಅಂಧಂತಮಸ್ಸೋ ಅಥವಾ ಯಾವುದೋ ಒಂದು ಮತ್ತೆ ಮತ್ತೆ ಪುನಃ ಈ ತಿರುಗತಕ್ಕಂತಹ ಸಂಸಾರ ಈ ಜಂಜಾಡದಲ್ಲಿ ತಿರುಗದೇ ಇರುವಂತೆ ನಾನು ಮಾಡ್ತೇನೆ. ದೇಶ ಮಹಂ ಸಮುದ್ಧರ್ಥ, ಚೆನ್ನಾಗಿ ಅವನನ್ನ ಉದ್ಧರ್ಥ ಅಲ್ಲ, ಉದ್ಧರ್ಥ ಎಂಬುದು ಅಂದ್ರೆ ಉದ್ಧಾರ ಮಾಡ್ತಾನೆ ಅಂತ, ಅಂದ್ರೆ ಉದ್ಧರ್ಥ ಅಂತ ಹೇಳಿಲ್ಲ, ಸಮುದ್ಧರ್ಥ, ಚೆನ್ನಾಗಿ ಅವನನ್ನು ಉದ್ಧಾರ ಮಾಡ್ತೇನೆ. ಚೆನ್ನಾಗಿ ಉದ್ಧಾರ ಮಾಡುವುದು ಅಂತ ಹೇಳಿದ್ರೆ ಹೇಗೆ, ಅವನನ್ನು ಚೆನ್ನಾಗಿ ಎತ್ತುವುದು ಅಂತ ಹೇಳಿದ್ರೆ ಅವನು ನನ್ನಲ್ಲಿಗೆ ಬರುವಂತೆ ಮಾಡ್ತೇನೆ, ಅಂದ್ರೆ ಅವನಿಗೆ ಮೋಕ್ಷವನ್ನೇ ಕೊಡುವಂತಹ ಸ್ಥಿತಿಯನ್ನು ನಾನು ಅವನಿಗೆ ಮಾಡ್ತೇನೆ ಎಂಬುದನ್ನು ಕೃಷ್ಣ ಹೇಳ್ತಾನೆ. ದೇಶಾಮಹಂ ಸಮುದ್ಧರ್ಥ, ಮತ್ತೊಂದು ಇನ್ನೊಂದು ನಮಗೆ ಆಸೆಯನ್ನು ತೋರಿಸ್ತಾನೆ. ಅದೇನು ಅಂತ ಕೇಳಿದ್ರೆ ಮೃತ್ಯು ಸಂಸಾರ ಬಂಧನಾತ್, ಮೃತ್ಯು ಸಂಸಾರ, ಒಂದು ಮೃತ್ಯುವೇವ ಸಂಸಾರ ಅಂತ ಒಂದು ಅರ್ಥವನ್ನು ಮಾಡುವಂತಹದ್ದು. ಏನು ಮೃತ್ಯುವೇವ ಸಂಸಾರ? ಸಂಸಾರ ಎಂಬುದು ಮೃತ್ಯುವಿಗೆ ಸಮ. ಯಾಕೆ ಮೃತ್ಯುವಿಗೆ ಸಮ ಅಂತ ಹೇಳಿದ್ರೆ ನಿತ್ಯದಲ್ಲೂ ಕೂಡ ಒದ್ದಾಟ, ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಒದ್ದಾಟ, ಅದು ಮುಗಿಯದೇ ಇರತಕ್ಕಂತಹದ್ದು. ಒಂದು ಮುಗಿಯಿತು ಅಂತ ಹೇಳುವಾಗ, ಅದರ ಬೆನ್ನಿಗೆ ಮತ್ತೊಂದು ಏನೋ ಒಂದು ಕಷ್ಟ ಬಂದಿರ್ತದೆ. ಸರಿ, ಆ ಕಷ್ಟ ಮುಗಿಯಿತು, ಇನ್ನೇನು ಸ್ವಲ್ಪ ಎದ್ದೇಳುವ ಅಂತ ಹೇಳುವಾಗ ಮತ್ತೆ ಪುನಃ ಯಾವುದೋ ಒಂದು ಅದರ ಮಧ್ಯದಲ್ಲಿ ಮತ್ತೆ ಪುನಃ ಬಂದಿರ್ತದೆ. ಇದು ಭಗವಂತ ಕೇವಲ ಅಷ್ಟನ್ನು ಮಾತ್ರ ಕೊಡ್ತಾನೆ ಅಂತ ನಾವು ಹೇಳುವಂತಹದ್ದಲ್ಲ. ಅದು ಹೇಗೆ ಅಂತ ಕೇಳಿದ್ರೆ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮಗೆ ಅದನ್ನು ಕೊಡ್ತಾನೆ ಅವನು. ಕೇವಲ ಸುಖವನ್ನು ಮಾತ್ರ ಕೊಡ್ತಾನೆ, ಕೇವಲ ದುಃಖವನ್ನು ಮಾತ್ರ ಅದು ಕೊಡ್ತಾನೆ ಅಂತೂ ಇಲ್ಲ. ಸುಖವನ್ನು ದುಃಖವನ್ನು ಎರಡನ್ನೂ ಕೂಡ ಮಿಶ್ರಣ ಮಾಡಿ ನಮಗೆ ನೀಡ್ತಾ ಇರ್ತಾನೆ. ಇಲ್ಲಿ ಕೃಷ್ಣ ಹೇಳುವಂತಹದ್ದು ದೇಶಾಮಹಂ ಸಮುದ್ಧರ್ಥ, ಮೃತ್ಯು ಸಂಸಾರ ಬಂಧನಾತ್. ಮೃತ್ಯು ಸಂಸಾರ ಈ ಬಂಧನ, ಇದು ಬಂಧನ. ಯಾಕೆ? ಇಲ್ಲಿ ಜೀವ ಒಳಗೆ ಬದ್ಧನಾಗಿದ್ದಾನೆ. ನಾವು ಅನ್ಕೊಳ್ಬಹುದು ಒಳಗೆ ನಾನು ಒಳಗೆ ಜೀವನ ಖುಷಿಯಿಂದ ಇದ್ದಾನಲ್ವ, ನಿಮಗೆ ಗೊತ್ತು ಅವನು ಖುಷಿಯಿಂದ ಇಲ್ಲ ಅಂತ ನೀವು ಹೇಳ್ತೀರಿ. ಭಾಗವತ ನೋಡಬೇಕು. ಭಾಗವತ ನಮಗೆ ಹೇಳ್ತದೆ ಏನು ಅಂತ ಕೇಳಿದ್ರೆ, ನೀವು ಈ ಜನ್ಮ ಎಂಬುದುಂಟಲ್ವ, ಅದು ಎಲ್ಲಿಗೆ ಎಷ್ಟು ಅದು ನಮಗೆ ಕ್ಲೇಶಕಾರಿ ಅಂತ ಕೇಳಿದ್ರೆ, ಆ ಹುಟ್ಟುವಿಕೆ ಎಂಬುದು ಜೀವನನ್ನು ಕೂಡ ಕೇಳಿದಾಗಲೂ ಕೂಡ ಜೀವ ಹೇಳುವಂತಹದ್ದು ನನಗೆ ಮತ್ತೆ ಪುನಃ ಈ ಇದರಲ್ಲಿ ಹುಟ್ಟಿಸಬೇಡ ಅಂತ ಆ ಪ್ರಾರ್ಥನೆ ಮಾಡ್ತಾ ಇರ್ತಂತೆ. ಎಲ್ಲಿ ಆ ಭಗವಂತ ಇನ್ನೇನು ಆ 9 ತಿಂಗಳು ಮುಗಿದು ಪ್ರಸೂತಿ ವಾಯು ಬಂದು ಮತ್ತೆ ಪುನಃ ಆ ಜಗತ್ತಿಗೆ ಬರಲಿಕ್ಕೆ ತಯಾರಾಗಿರ್ತಕ್ಕಂತಹ ಜೀವವನ್ನು ಕೇಳಿದಾಗ ಅದು ಹೇಳತಕ್ಕಂತಹ ಮಾತು ಏನು ಅಂತ ಕೇಳಿದ್ರೆ, ನನಗೆ ಈ ಜೀವನ ಬೇಡ ಅಂತ ಅದು ಹೇಳ್ತದಂತೆ. ಆದರೆ ಮತ್ತೆ ಪುನಃ ಅಷ್ಟೊತ್ತಿಗೆ ಆ ಜ್ಞಾನವನ್ನೇ ಮರೆಮಾಚಿ ಆ ಪ್ರಸೂತಿ ವಾಯು ಮತ್ತೆ ನಮಗೆ ಈ ಜಗತ್ತಿಗೆ ಈ ಭೂಮಿಯ ಸ್ಪರ್ಶವನ್ನು ಮಾಡಿಬಿಡ್ತದೆ. ಭೂಮಿಯ ಸ್ಪರ್ಶವಾದ ತಕ್ಷಣ ಏನಾಗ್ತದೆ ಅಂತ ಕೇಳಿದ್ರೆ ಮಗು ಅಳುತ್ತದೆ. ಆ ಮಗು ಅಳುವುದು ಯಾಕೆ ಅಂತ ಕೇಳಿದ್ರೆ, ನಮಗೆ ಆ ಭಾಗವತ ಕೊಡುವ ಚಿಂತನೆ ಹೇಗೆ ಅಂತ ಕೇಳಿದ್ರೆ, ಮತ್ತೆ ಪುನಃ ಹುಟ್ಟಿದೆ ಅಲ್ವಾ ಅಂತ ಹೇಳಿಕೊಂಡು ಆ ಮಗು ಅಳುವುದಂತೆ. ನಾವು ಏನು ಮಾಡ್ತೇವೆ, ಮಗು ಅಳ್ತಾ ಉಂಟ್ರೆ ಮಗು ಚೆನ್ನಾಗಿದೆ ಅಂತ ನಾವು ಖುಷಿ ಪಡ್ತೇವೆ. ಅದು ನಮ್ಮ ಅಜ್ಞಾನ. ಆ ಮಗುವಿನ ಅಜ್ಞಾನವೋ ನಮ್ಮ ಅಜ್ಞಾನವೋ ಅದು ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಆ ಒಂದು ಬಂಧನ ನಮಗೆ ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಬರದೇ ಇರುವಂತೆ ಮಾಡಿಬಿಡ್ತದೆ. ಆದರೂ ಕೂಡ ನಾವು ಮತ್ತೆ ಮತ್ತೆ ಕೇಳಬೇಕು ಏನು ಅಂತ ಕೇಳಿದ್ರೆ, ಭಗವಂತನ ಹತ್ರ ನನ್ನನ್ನು ಒಂದು ಸಲ ಈ ಸರಪಳಿ ಉಂಟಲ್ವ, ಏನು ತ್ರಿದೇವ ನರೆಯ ಭೂ ಗೋಚರ ನಿತ್ಯ ಬದ್ಧ ಅಂತ, ಭೂಮಿ ಸ್ವರ್ಗ ನರಕ, ಭೂಮಿ ಸ್ವರ್ಗ ನರಕ, ಈ ಚಿಂತನೆಯಿಂದಾಗಿ ಸರಪಳಿಯಿಂದಾಗಿ ನನ್ನನ್ನು ಒಂದು ಸಲ ಬೇರೆ ಕಡೆ ಕೊಂಡೋಗಿಬಿಡು. ಬೇರೆ ಕಡೆಯಲ್ಲಿ ಬೇರೆ ಕಡೆ ಅಂತ ಹೇಳಿದ್ರೆ ಅಂಧಮಸಿ ಆಗಿಬಿಡುವುದಲ್ಲ, ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು, ದೇವರೇ ನನಗೆ ನಿನ್ನಲ್ಲಿ ಬರುವಂತೆ ಮಾಡು. ಅದು ಯಾವ ಕಾಲಕ್ಕೆ ಅಂತ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಕಾಲಕ್ಕೆ ನಿನ್ನ ಚಿಂತನೆ ಬರುವಂತೆ ಮಾಡು, ಅದನ್ನ ನಿನ್ನ ಚಿಂತನೆ ಬಂದು ನಾನು ನಿನ್ನಲ್ಲಿ ಇರುವಂತೆ ಮಾಡು ಎಂಬಂತಹ ಚಿಂತನೆಯನ್ನ ನಾವು ನಿತ್ಯದಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಅದು ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಪಟತನ ಇಲ್ಲ ಅಂತ ಹೇಳಿದ್ರೆ ಭಗವಂತ ನಿಶ್ಚಿತವಾಗಿಯೂ ಮಾಡ್ತಾನೆ. ಇದು ಭಗವಂತನ, ಯಾಕೆ ಅವರದ್ದೇ ಮಾತುಗಳು ಬೇಕಾದಷ್ಟಿದೆ. ಯೋಗಕ್ಷೇಮಂ ವಹಾಮ್ಯಹಂ, ಮತ್ತೆ ಭಗವಂತ ಯಾವ ನಮೇ ಭಕ್ತ ಪ್ರಣಶ್ಯತೆ, ಈ ರೀತಿಯಾಗಿರ್ತಕ್ಕಂತಹ ಮಾತುಗಳು ನಾನು ಭಕ್ತನನ್ನು ನಾಶವಾಗ್ಲಿಕ್ಕೆ ಬಿಡೋದಿಲ್ಲ, ಅದೇ ರೀತಿಯಾಗಿ ಅವನ ಯೋಗ ಕ್ಷೇಮ ಎಲ್ಲವನ್ನೂ ಕೂಡ ನಾನೇ ನೋಡಿಕೊಳ್ತೇನೆ ಎಂಬಂತಹ ಮಾತುಗಳು ನಮಗೆ ಅದು
ಸ್ಫೂರ್ತಿದಾಯಕ ವಾಗಿರತಕ್ಕಂತಹದ್ದು ಅದನ್ನ ಕೃಷ್ಣ ಹೇಳ್ತಾನೆ. ದೇಶಾಭಹಂ ಸಮುದ್ರಾರ್ಥ ವೃತ್ತಿ ಸಂಸಾರ ಸಾಗರಾತ್. ಇದು ಸಾಗರ, ಅದು ಸಾಗರ ಯಾಕೆ ನಮಗೆ ಈಜಲಿಕ್ಕೆ, ನಾವು ಸಂಸಾರಕ್ಕೆ ಬಂದಾಗಿದೆ, ಇನ್ನೂ ಈಜಬೇಕು. ಈಜುವುದು ಹೇಗೆ ಅಂತ ಕೇಳಿದ್ರೆ ಸಂಸಾರ ನದಿಯಲ್ಲಿ ಆದರೂ ಈಜಬಹುದು. ಯಾಕೆ ನದಿಯಲ್ಲಿ ಅಲೆಗಳು ಇರುವುದಿಲ್ಲ, ಯಾಕೆ ಅದನ್ನು ಹೇಗಾದರೂ ಒಂದು ಪಾರು ಮಾಡಿ ಬಿಡಬಹುದು. ಇದನ್ನು ನಮಗೆ ಎಲ್ಲ ಕಡೆ ನಾವು ಯಾವ ಪುರಾಣಗಳನ್ನು ನೋಡಿದ್ರೂ ಕೂಡ ಸಂಸಾರ ಅಂತ ಹೇಳಿದ ತಕ್ಷಣ ಅದನ್ನು ಸಾಗರಕ್ಕೆ ನಮಗೆ ಅದನ್ನು ಹೋಲಿಸಿ ಬಿಡ್ತಾರೆ. ಯಾಕೆ ಸಾಗರಕ್ಕೇನೆ ಹೋಲಿಸಬೇಕು? ಯಾವುದೋ ನದಿಗೆ ಅಥವಾ ಯಾವುದೋ ಒಂದು ಕೆರೆಗೆ ಹೋಲಿಸ್ಬೋದಲ್ವಾ? ಕೆರೆಯಲ್ಲಿ ಈಜಲಿಕ್ಕೆ ಸಮಸ್ಯೆ ಇಲ್ಲ, ನದಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಯಾಕೆ ಸಮಸ್ಯೆ ಇಲ್ಲ ಅಂತ ಕೇಳಿದ್ರೆ ಅಲೆಗಳ ಸಮಸ್ಯೆ ಇಲ್ಲ. ಸಂಸಾರದಲ್ಲಿ ಸಾಗರ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ಸಂಸಾರ ಎಂಬುದು ಸಾಗರ ಯಾಕೆ ಅಲೆಗಳು ಬರ್ತಾ ಇರ್ತದೆ. ಏನು ಅಲೆಗಳು ಅಂತ ಕೇಳಿದ್ರೆ, ಒಂದಲ್ಲ ಒಂದು ಸಮಸ್ಯೆಯಿಂದ ತಾಪತ್ರಯಗಳು, ಆಧ್ಯಾತ್ಮಿಕ ಆದಿ ಭೌತಿಕ ತಾಪತ್ರಯಗಳು ನಮಗೆ ಬಾಧಿಸ್ತದೆ. ಇದನ್ನ ಒಂದು ಮುಗೀತು ಅಂತ ಹೇಳುವಾಗ ಮತ್ತೊಂದು ಮುಗೀತು ಎಂದು ಹೇಳುವಾಗ ಮತ್ತೊಂದು, ಈ ಸಂಸಾರ ಸಾಗರದಿಂದ ನಮಗೆ ಬಿಡುಗಡೆಗೊಂದು ಹೊಂದಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಸಣ್ಣ ನೌಕೆಯೂ ಆಗೋದಿಲ್ಲ. ನಾವು ನದಿ ಯಾವುದನ್ನ ಕೆರೆಯನ್ನೋ ಅಥವಾ ನದಿಯನ್ನೋ ಯಾವುದೋ ಒಂದು ತೆಪ್ಪವೋ ಅಥವಾ ಯಾವುದೋ ಒಂದು ಸಣ್ಣ ದೋಣಿಯೋ ಅದರಿಂದ ನಾವು ದಾಟಬಹುದು. ನಮಗೆ ಸಮುದ್ರ ದಾಟಬೇಕು ಅಂತ ಹೇಳಿದ್ರೆ ತೆಪ್ಪವೋ ಅಥವಾ ಯಾವುದೋ ಒಂದು ಸಣ್ಣ ದೋಣಿ ಇದು ಸಾಧ್ಯವೇ ಇಲ್ಲ. ಒಂದ ಅಲೆಗೆ ಸಿಕ್ಕಿ ಮುಳುಗಿ ಹೋಗ್ತಾನೆ. ಅದಕ್ಕೆ ನಾವು ಅಲ್ಲಿಗೆ ಏನು ಬೇಕು, ಸಮುದ್ರಕ್ಕೆ ಸರಿಯಾಗಿರತಕ್ಕಂಥದ್ದು ಯಾವುದು, ದೊಡ್ಡ ನೌಕೆ. ಅದಕ್ಕೆ ಏನು ವ್ಯವಸ್ಥೆಗಳುಂಟು, ಆ ನೌಕೆಯ ಮೂಲಕವಾಗಿ ನಾವು ನಮ್ಮ ಆ ಸಮುದ್ರವನ್ನು ದಾಟಬೇಕು. ನಮಗೆ ಸಂಸಾರ ಅದು ಸಮುದ್ರ ಆಯ್ತವಾ, ಸಮುದ್ರಕ್ಕೆ ದಾಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾರು, ಅಂಬಿಗ ನಾನಿನ ನಂಬಿದೆ, ಜಗದಂಬಾರಮಣ ನಾನಿನ ನಂಬಿದೆ, ಇದು ನಮಗೆ ಕೊಡತಕ್ಕಂತಹ ಚಿಂತನೆ. ಈ ಅಂಬಿಗ ಯಾರು, ದೇವರು. ಅವರನ್ನು ಹಿಡಿದುಕೊಂಡು ನಾವು ಈ ಸಮುದ್ರವನ್ನು ದಾಟಲಿಕ್ಕೆ ಸುಲಭ. ನಮಗೆ ಉಪಾಯ ಎಂಬುದು ನಮ್ಮ ಕೈಯಲ್ಲಿದೆ, ಆ ಉಪಾಯವನ್ನು ಬಳಸಲಿಕ್ಕೆ ಮಾತ್ರ ನಮಗೆ ಅದು ಅಜ್ಞಾನದಿಂದಾಗಿ ಆ ಕವಿದು ಹೋಗಿದೆ ಅಂತ ಎಂಬುದನ್ನು ಹೇಳ್ತಾನೆ. ಭಜಾಭಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಕೃಷ್ಣ ಆ ಅರ್ಜುನ ಹೇಳ್ತಾನೆ, ಭಜಾಮಿ ನಾನಿನ್ನ ನನ್ನ ಶರಣು ಹೊಂತಾ ಇದ್ದೇನೆ. ಯಾಕೆ ಅಂತ ಕೇಳಿದ್ರೆ ಮಯ್ಯಾವೇಶ, ನೀನು ನನ್ನಲ್ಲಿ ಮನಸ್ಸನ್ನು ಇಟ್ಟಿದ್ದಲ್ವಾ, ನಿನಗೆ ಅಂಥವರಿಗೆ ಈ ಏನು ಸಂಸಾರ ಉಂಟಲ್ವಾ, ಅದರಿಂದ ನಾನು ಬಿಡುಗಡೆಗೊಳಿಸತಕ್ಕಂತಹ ಮಾರ್ಗ ನಾನು, ಆ ಮಾರ್ಗವೇ ನಾನು, ಉಪಾಯವೂ ನಾನೇ ಬಿಡುಗಡೆಗೊಳಿಸ್ತೇನೆ. ನಿಮಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡುವವನು ಅದೂ ನಾನೇ. ಆದರೆ ನೀವು ಸುಮ್ಮನೆ ನಾನು ನಿಮ್ಮನ್ನು ಬಿಡುಗಡೆಗೊಳಿಸೋದಿಲ್ಲ. ಯಾಕೆ, ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ನನಗೆ ಏನು ಬೇಕು, ನೀವು ಹಣ ಕೊಟ್ಟೋ ಅಥವಾ ಏನೋ ನನ್ನನ್ನು ನೀನು ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಏನು ಬೇಕು, ನನಗೆ ನಿನ್ನಲ್ಲಿರತಕ್ಕಂಥ ಒಂದು ಭಕ್ತಿ ಉಂಟಲ್ವ, ಅದನ್ನು ಕೊಡು, ನಾನು ನಿನ್ನನ್ನು ಈ ಏನು ಸಂಸಾರದಿಂದಾಗಿ ನಿನ್ನನ್ನು ಬಿಡುಗಡೆಗೊಳಿಸ್ತೇನೆ ಎಂಬುದನ್ನು ಹೇಳ್ತಾನೆ. ಇನ್ನು ಕೃಷ್ಣ ಹೇಳ್ತಾನೆ, ಮಯ್ಯೈವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೈವ ಅಥವಾ ತ್ವಂ ನ ಸಂಶಯ. ಸಂಶಯ ಪಡಬೇಡ. ಏನು ಸಂಶಯ ಪಡಬೇಡ, ಕೃಷ್ಣನ ಮಾತುಗಳಲ್ಲಿ ನಮಗೆ ಸಂಶಯ ಇಲ್ಲ. ಯಾಕೆ, ಕೃಷ್ಣನಷ್ಟು ಅಥೆಂಟಿಕ್ ಆಗಿ ಹೇಳಿರತಕ್ಕಂಥವ್ರು ಯಾರೂ ಇಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಪ್ರಮಾಣನೇ. ಅಥವೂರ್ಧ್ವಂ ನ ಸಂಶಯ, ಇದನ್ನು ಬಿಟ್ಟು ನಿಮಗೆ ಇನ್ನು ಸಂಶಯ ಪಡಲಿಕ್ಕೆ ನಿನಗೆ ಅವಕಾಶವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮಯ್ಯೈವ ಮನಾದಸ್ವ, ಕೃಷ್ಣ ಹೇಳ್ತಾನೆ ಮನಸ್ಸನ್ನು ಕೊಡು, ನನಗೆ ನೀನು ಬೇರೆ ಏನೂ ಕೊಡಬೇಡಪ್ಪ, ನನಗೆ ಕೊಡಬೇಕಾದ ನಿನ್ನ ಹತ್ರ ಬೇರೆ ಏನೂ ಬೇಡ, ನಾನು ನಿನ್ನ ಹತ್ರ ಬೇರೆ ಏನೂ ಕೇಳ್ತಾ ಇಲ್ಲ. ಹಣ ಕೊಡು, ಬಂಗಾರ ಕೊಡು, ಅದು ಕೊಡು ಇದು ಕೊಡು, ಏನೂ ಕೊಡಬೇಡ. ಮಯ್ಯೈವ ಮನ ಆದಸ್ವ, ಕೃಷ್ಣನ ಮಾತು ನನಗೆ ಬೇಕಾದ್ದು ಒಂದೇ, ನಿನ್ನ ಮನಸ್ಸು ಉಂಟಲ್ವ ಅದು ನನಗೆ ಕೊಡಬೇಕು. ನಾವು ಅದೊಂದು ಬಿಟ್ಟು ದೇವ ಮತ್ತೆಲ್ಲವನ್ನು ಕೊಡ್ತೇವೆ, ನಮಗೆ ಅದು ವಿರುದ್ಧವಾಗಿದೆ. ನಾವು ದೇವರಿಗೆ ಯಾವುದು ಕೊಡಬೇಕು, ಕೃಷ್ಣ ಹೇಳಿರತಕ್ಕಂಥದ್ದು ನನಗೆ ಮನಸ್ಸು ಕೊಡು ಅಂತ. ನಾವು ದೇವರಿಗೆ ಕೃಷ್ಣನಿಗೆ ನಾವು ಹೇಳ್ತೇವೆ, ದೇವರೇ ನನಗೆ ಮನಸ್ಸನ್ನು ಕೊಡಲಿಕ್ಕಾಗೋದಿಲ್ಲ, ಬೇರೆ ಏನಾದರೂ ಕೇಳು, ನನ್ನ ಹತ್ರ ತುಂಬ ಹಣ ಇದೆ, ಹಣ ಕೇಳ್ತೀಯಾ ಕೊಡ್ತೇನೆ ಬೇಕಾದರೆ. ಅಥವಾ ನನಗೆ ಏನಾಗಿದೆ ಅಂತ ಕೇಳಿದ್ರೆ, ನನಗೆ ನೀನೇ ಕೊಟ್ಟಿರತಕ್ಕಂತಹ ಇಂದ್ರಿಯಗಳು
ಆ ಇಂದ್ರಿಯಗಳು ಏನಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ನಾನು ಒಂದು ಸಲ ಅಭ್ಯಾಸ ಮಾಡಿಸಿಟ್ಟಿದ್ದೇನೆ. ಏನು ಅಭ್ಯಾಸ ಮಾಡಿಸಿದ್ದೇನೆ? ಅದಕ್ಕೆ ಈ ಒಳ್ಳೆಯ ಪದಾರ್ಥಗಳೆಲ್ಲ ವಿಷಯಗಳು ಅದಕ್ಕೆ ಒಳ್ಳೆ ನಾನು ಮನಸ್ಸು ಕೊಟ್ಟು ಬಿಟ್ಟಿದ್ದೇನೆ. ಏನು ನನಗೆ ಮುಟ್ಲಿಕ್ಕೆ ನೋಡ್ಲಿಕ್ಕೆ ಕೇಳಲಿಕ್ಕೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಜಗತ್ತಿನಲ್ಲಿ ವ್ಯವಸ್ಥಿತವಾಗಿ ಉಂಟು. ಕೇಳಲಿಕ್ಕೆ ಯಾರಿಗೋ ಇಡೀ ಜಗತ್ತಿನಲ್ಲಿ ವಾರ್ತೆಗಳುಂಟು, ಪಕ್ಕದ ಮನೆಯವರದ್ದು ಮೇಲಿನ ಮನೆಯವರದ್ದು ಎಲ್ಲ ವಾರ್ತೆಗಳು ಒಳ್ಳೆ ವಿಷಯಗಳು ಕೇಳ್ತಾ ಇರ್ತದೆ. ನೋಡ್ಲಿಕ್ಕೆ ಯಾವುದೋ ಗಲಾಟೆಗಳು ಒಳ್ಳೆ ವಿಷಯಗಳುಂಟು, ಮುಟ್ಲಿಕ್ಕೆ ಯಾವುದು ಬೇಡವೋ ಅದನ್ನೇ ನಾನು ಸ್ಪರ್ಶ ಮಾಡ್ಲಿಕ್ಕೆ ಹೋಗ್ತೇನೆ. ಇದೆಲ್ಲ ನನಗೆ ಏನಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ನಾನು ಟ್ರೈನಿಂಗ್ ಮಾಡಿ ಕೊಟ್ಟುಬಿಟ್ಟಿದ್ದೇನೆ ಮನಸ್ಸಿಗೆ. ಅದನ್ನು ಈಗ ನೀನು ಕೇಳ್ತಾ ಬಂದು ಅದೀಗ ನೀನು ಕೇಳಿದ್ರು ಅಂತಲ್ವ, ಅದು ಬರ್ಲಿಕ್ಕೆ ಕೇಳುದಿಲ್ಲ. ಯಾಕೆ? ಅದು ಮನಸ್ಸೇ ಆಗಿ ಅದು ಸಹಜವಾಗಿ ಅದರಲ್ಲಿ ಅದರಲ್ಲಿ ಲೀನವಾಗಿ ಬಿಟ್ಟಿದೆ. ಕೃಷ್ಣ ಹೇಳ್ತಾನೆ, ನಿನಗಿರತಕ್ಕಂಥದ್ದು ಅದೇ ನಿನಗೆ ಚಾಲೆಂಜ್. ಅದು ನಮಗೆ ನಾವು ದೇವರಿಗೆ ಏನು ಮಾಡಬೇಕು ಅಂದರೆ ಚಾಲೆಂಜ್. ಕೃಷ್ಣನ ಮೇಲೆ ಹೇಳ್ತಾನೆ, ನೀನು ಚಾಲೆಂಜ್ ನಿನಗಿದು ಮೈಯ ಇವು ಮನ ಆದ ಸ್ವ, ನೀ ನನಗೆ ಏನು ಕೊಡು, ಮನಸ್ಸನ್ನು ಕೊಡು. ನಿನಗೆ ನಾನು ಏನು ಕೊಡ್ತೇನೆ ಹೇಳಿದ್ದಾನೆ ಮೊದಲೇ. ನಮಗೆ ಕೃಷ್ಣ ಬೆಲ್ಲ ಕೊಟ್ಟಿದ್ದಾನೆ. ಏನು ಬೆಲ್ಲ ಕೊಟ್ಟಿದ್ದಾನೆ? ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿಕೊಟ್ಟು ಹೇಳಿಬಿಟ್ಟಿದ್ದಾನೆ. ನನಗೆ ಮೋಕ್ಷ ಕೊಡ್ತೇನೆ ಅಂತ, ಅದು ಮೋಕ್ಷದ ವರ್ಣನೆಯನ್ನು ಮಧ್ಯವಿಜಯದಲ್ಲಿ ಒಳ್ಳೆಯ ವರ್ಣನೆ ಮಾಡ್ತಾರೆ. ಉಪನಿಷತ್ತುಗಳು ಅದನ್ನು ವರ್ಣಿಸ್ತದೆ. ಇಮಾ ರಾಮ ಸರಥ ಸತೂರ್ಯ ಅವನನ್ನು ರಥದಲ್ಲಿ ಕೊಂಡೋಗ್ತಾರೆ. ಹೀಗೆ ಅವನಿಗೆ ಬೇಕಾಗಿರತಕ್ಕಂತಹದ್ದು ಅವನಿಗೆ ವ್ಯವಸ್ಥೆಗಳಿದೆ. ಹೀಗೆ ಆ ವ್ಯವಸ್ಥೆಯನ್ನು ತುಂಬ ಹೇಳಿಬಿಟ್ಟಿದ್ದಾರೆ. ಆ ವ್ಯವಸ್ಥೆಗೆ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸನ್ನು ದೇವರಿಗೆ ಕೊಡಬೇಕು. ಮೈ ಯುವ ಮನ ಆದಸ್ವ, ಮೈ ಬುದ್ಧಿ ನಿವೇಶಯ. ಮನಸ್ಸು ಬರಬೇಕು ಅಂತ ಹೇಳಿದ್ರೆ ಆ ಮನಸ್ಸಿಗೆ ಹೇಗೆ, ಮನಸ್ಸು ಸುಮ್ಮನೆ ಬರುವುದಿಲ್ಲ. ಆ ಬುದ್ಧಿ ಅದು ಒಂದಕ್ಕೊಂದು ಲಿಂಕ್, ಆ ಲಿಂಕ್ ಒಂದಕ್ಕೊಂದು ಚೈನ್. ಆ ಚೈನ್ ಭಗವಂತನಿಗೆ ಕೊಡಬೇಕು ಅಂತ ಹೇಳಿದ್ರೆ ಆ ಒಂದಕ್ಕೊಂದು ಲಿಂಕನ್ನು ನಾವು ಅದನ್ನು ಸರಿ ಮಾಡಿಕೊಂಡು ಒಂದಕ್ಕೊಂದು ಕೊಂಡಿ ಸೇರಿಸಬೇಕು. ಆ ಒಂದಕ್ಕೊಂದು ಕೊಂಡಿ ಸೇರಿಸಿಕೊಂಡು ಆ ಕೊನೆಯ ಕೊಂಡಿಯನ್ನು ಎಲ್ಲಿಗೆ ಹೋಗಿ ಸೇರಿಸಬೇಕು ಅಂತ ಹೇಳಿದ್ರೆ ಭಗವಂತನ ರಥಕ್ಕೆ ಹೋಗಿ ಸೇರಿಸಬೇಕು. ಆ ಭಗವಂತನ ರಥಕ್ಕೆ ಕೊಂಡೋಗಿ ಸೇರಿಸಿದೆವು ಅಂತ ಹೇಳಿದ್ರೆ ಮತ್ತೆ ಅದು ಸಹಜವಾಗಿ ಹೋಗ್ತಾ ಇರ್ತದೆ. ಯಾಕೆ? ಮತ್ತೆ ಭಗವಂತ ಕೊಂಡೋಗ್ತಾನೆ, ಮತ್ತೆ ನಾವು ಅದಕ್ಕೆ ಕಷ್ಟಪಡಬೇಕಾಗಿಲ್ಲ. ಮೈಯೈವ ಮನಾದಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮೈಯೈವ. ನಿನಗೆ ಇದಾಯ್ತು ಅಂತ ಹೇಳಿದ್ರೆ ಅವನು ಅದು ಹೇಳ್ತಾನೆ, ಇದು ಒಂದು ಜನ್ಮದಲ್ಲಿ ಸಾಧ್ಯವಾಗುವುದೇ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಆ ಒಳಗಿರತಕ್ಕಂತಹದ್ದು ಅಷ್ಟು ಪ್ರಬಲವಾಗಿದೆ. ಆ ಪ್ರಬಲವಾಗಿರೋದು ಹೋಗಬೇಕು ಅಂತ ಹೇಳಿದ್ರೆ ಯಾವುದೇ ಆಗಲಿ, ನಾವು ಒಂದು ಸಲ ಲೌಕಿಕವಾಗಿ ನೋಡಿದಾಗ ಆ ಕೆಲವೆಲ್ಲ ವಸ್ತುಗಳು ಅದಕ್ಕೆ ನಾವು ಆರಂಭದಿಂದ ಹೇಗೆ ನಾವು ಅದನ್ನು ಟ್ರೈನ್ ಮಾಡಿರ್ತೇವೆ ಅದೇ ರೀತಿಯಾಗಿ ಅದು ಬೆಳೀತಾ ಹೋಗ್ತಾ ಇರ್ತದೆ. ಅದನ್ನು ಮತ್ತೆ ನಾವು ಅದನ್ನೇನು ಮಾಡಬೇಕು, ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಯತ್ನವನ್ನು ಹಾಕ್ತಾ ಹೋದಾಗ ಅದು ಮತ್ತೆ ಒಂದು ಸಹಜ ಸ್ಥಿತಿಗೆ ಬರ್ತದೆ. ಅದೇ ರೀತಿಯಾಗಿ ಮನಸ್ಸು ಕೂಡ ಅದು ಮನಸ್ಸಿನ ಸಹಜವಾಗಿರತಕ್ಕಂತಹ ಗುಣದಿಂದ ಏನಾಗಿದೆ, ಅದು ಲೌಕಿಕ ವಸ್ತುವಿನಲ್ಲಿ ಅದು ರಥವಾಗಿ ಬಿಟ್ಟಿದೆ. ಅದನ್ನು ಏನು ಮಾಡಬೇಕು? ಇವತ್ತು ಟ್ರೈ ಮಾಡೋದು. ಇವತ್ತೊಂದು ದಿವಸ ಏನು ಮಾಡೋದು? ಭಗವಂತನಲ್ಲಿ ಕೂತ್ಕೊಳ್ಳೋದು. ನೀವು ಇವತ್ತು ಕೂತ್ಕೊಂಡ ತಕ್ಷಣ ಅದು ಇವತ್ತೇ ಮನಸ್ಸು ಕೇಳಬೇಕು ಅಂತಿಲ್ಲ, ದೇವರ ಹತ್ರ ಹೋಗಬೇಕು ಅಂತಿಲ್ಲ. ಇವತ್ತು ಅದಕ್ಕೇನಾಗಿದೆ, ಅದು ಇಡೀ ತಿರುಗ್ತಾ ಉಂಟು. ಆ ತಿರುಗಲಿ, ಆ ಒಂದು ದಿವಸದಿಂದ ಎರಡು ದಿವಸ, ಮೂರು ದಿವಸ, ನಾಲ್ಕು ದಿವಸ, ಒಂದು ಹಂತದ ತನಕ ಅದಕ್ಕೆ ನಾವು ಏನು ಮಾಡಬೇಕು, ಆ ಮನಸ್ಸನ್ನು ಟ್ರೈನ್ ಮಾಡ್ತಾ ಇರಬೇಕು. ಒಂದಲ್ಲ ಒಂದು ದಿವಸ ಭಗವಂತ ಏನು ಮಾಡ್ತಾನೆ, ಅದನ್ನು ಸಹಜವಾಗಿ ಅವನ ಕಡೆಗೆ ಅವನು ತಿರುಗಿಸ್ತಾನೆ. ನಿವಸಿಸಿ ಮೈಯೈವ ಅಥವಾ ನಿವಸ. ನಿಮಗೆ ಮತ್ತೆ ಇದರಲ್ಲಿ ನೀನು ಇದರಲ್ಲಿ ಸಂಶಯ ಪಡಬೇಡ. ಯಾಕೆ? ಇದು ಆಗುವುದು ಹೌದಾ ಇಲ್ವಾ, ಇದು ಆಗ್ಬೋದಾ ಅಥವಾ ಇನ್ನೂ ಈಗ ಕೃಷ್ಣ ಹೇಳಿದ್ದಾನೆ, ಇದರಲ್ಲಿ ಸಂಶಯ ಪಡುವಂತಹದ್ದಲ್ವೇ. ಯಾಕೆ? ಕೃಷ್ಣ ಹೇಳಿದ ಮೇಲೆ ಅದು ಪ್ರಮಾಣನೇ. ಕೃಷ್ಣ ನನ್ನ ಹಿಡಿತಕ್ಕೆ ಬಂದ ಮೇಲೆ ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ಅಂತ ಕೃಷ್ಣ ಹೇಳಿದ ಮೇಲೆ ಮತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ? ಮತ್ತೆ ಅವರದನ್ನು ಮಾಡಿಯೇ ಮಾಡ್ತಾನೆ, ನನಗೆ ಕೊಡುವುದನ್ನು ಕೊಟ್ಟೇ ಕೊಡ್ತಾನೆ ಎಂಬುದನ್ನು ಅಥವಾ ನ ಸಂಶಯ, ಇದರಲ್ಲಿ ಸಂಶಯ ಎಂಬುದು ಪಡಬೇಡಿ ಎಂಬುದಾಗಿ ಹೇಳ್ತಾರೆ.
अतचित्तं समादातुं न शक्नोषि मयि स्थिरं अभ्यासयोगेन ततो माम् इच्छाप्तुं धनंजय। कृष्ण हेळ्तानने अवने हेळ्तानने एनु अंत केळिद्रे अतचित्तं समादातुं न शक्नोषि ನಿನಗೆ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅವನಿಗೆ ಗೊತ್ತಿದೆ, ಚಂಚಲಮ್ಮೆ ಮನ ಕೃಷ್ಣ ಪ್ರಮಾತಿ ಬಲವದೃಢಂ, ಚಂಚಲಮ್ಮೆ ಮನ ಕೃಷ್ಣ, ಮನಸ್ಸಿ ಎಂಬುದು ಚಂಚಲ, ಕೃಷ್ಣನೇ ನಮಗೆ ಉತ್ತರ ಕೊಟ್ಟಿದ್ದಾನೆ, ಚಂಚಲ ಅಂತ ಹೇಳಿಕೊಂಡು ಅದರ ಇಚ್ಛೆಗೆ ಬಿಟ್ಟು ಬಿಡೋಣ ಇಲ್ಲ, ನೀವು ಅದನ್ನು ಹೇಳಿದ್ದಲ್ಲ, ಕುದುರೆಗಳಿದೆ, ಕುದುರೆಗಳನ್ನು ಪಳಗಿಸುವವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಆ ಕುದುರೆಯನ್ನು ಪಳಗಿಸುವವನು ಅದಕ್ಕೊಂದು ಪಟ್ಟಿ ಕಟ್ಟಿಬಿಡ್ತಾನೆ, ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಆ ಕುದುರೆಯ ಸ್ವಭಾವನೇ ಹಾಗೆ, ಅದು ಚಂಚಲ, ಅದು ಹೋಗುವಾಗ ಇಡೀ ತಿರುಗಿ ನೋಡ್ತಾ ಇರುತ್ತದೆ. ನಮಗೆ ಮುಂದೆ ಇದರಲ್ಲಿ ದೃಷ್ಟಾಂತ ಕೊಡುವಾಗ ಹೇಳ್ತಾರೆ, ಊರ್ಧ್ವಮೋ ನಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಯಾಕೆ ಅಶ್ವತ್ಥಂ, ಅಶ್ವವತ್ ಅಶ್ವತ್ಥ ಅಂತ ಹೇಳಿದ್ರೆ ಎರಡು ಅರ್ಥ, ಅಶ್ವತ್ಥದ ಎಲೆ ನೋಡಬೇಕು ಒಂದ್ಸಲ, ಅಶ್ವತ್ಥದ ಎಲೆ ಅದು ನಿಲ್ಲುವುದಿಲ್ಲ, ಅದು ಚಂಚಲ, ಅದರಲ್ಲಿ ಚಲನೆ ಎಂಬುದು ಇದ್ದೇ ಇರ್ತದೆ. ನೀವು ಕುದುರೆಯನ್ನು ಬೇಕಾದ್ರೂ ನೋಡಿ, ಆ ಕುದುರೆ ಸುಮ್ಮನೆ ಇರುವುದೇ ಇಲ್ಲ, ಅದು ಏನಾದರೂ ಒಂದು ಕ್ರಿಯೆಯನ್ನು ಮಾಡ್ತಾ ಇರ್ತದೆ. ಅದಕ್ಕೆ ಕೃಷ್ಣ ಆ ದೃಷ್ಟಾಂತ ಕೊಟ್ಟದ್ದೇನು ಅಂತ ಕೇಳಿದ್ರೆ, ಅಶ್ವತ್ಥಂ ಪ್ರಾಹುರವ್ಯಯಂ, ಎರಡು ಅರ್ಥವೂ ಆಗ್ತದೆ. ಅಶ್ವತ್ಥ ಅಂತ ಹೇಳಿದ್ರೆ ಅಶ್ವತ್ಥದ ಎಲೆ ಮರ, ಅಶ್ವವತ್ ನೀವು ಏನು ಕುದುರೆಯಂತೆ, ಕುದುರೆ ಎಂಬುದು ಹೇಗೆ ಚಂಚಲವೋ ಅದೇ ರೀತಿಯಾಗಿ ಮನಸ್ಸು ಕೂಡ ಚಂಚಲ. ಆ ಮನಸ್ಸನ್ನು ಚಂಚಲ ಅಂತೇಳಿ ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಡುವ ಇಲ್ಲ, ಅದಾಗುವುದಿಲ್ಲ. ನೀವು ಅದನ್ನು ಟ್ರೈನಿಂಗ್ ಕೊಡಿ. ಏನು ಟ್ರೈನಿಂಗ್ ಕೊಡಬೇಕು? ಕುದುರೆಯನ್ನು ನಾವು ಪಳಗಿಸ್ತೇವೆ, ಕುದುರೆಯನ್ನು ಪಳಗಿಸುವುದು ಹೇಗೆ? ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೇವೆ, ಅದನ್ನು ಮನಸ್ಸಿಗೆ ಮಾಡಿ ಅದನ್ನು ಯಾವಾಗ ನಮಗೆ ಅದರಲ್ಲಿ ಹೋಗಬೇಕು ಆವಾಗ ಅದಕ್ಕೆ ಒಂದು ಪಟ್ಟಿಯನ್ನು ಕಟ್ಟಿಬಿಡ್ತಾರೆ. ಆ ಪಟ್ಟಿ ಕಟ್ಟಿದಾಗ ಏನಾಯಿತು, ಅದು ತನ್ನ ಏಮ್, ಅದರ ಗುರಿ ಉಂಟಲ್ವ, ಅದಕ್ಕೆ ನಿಶ್ಚಿತವಾಗಿರ್ತದೆ. ಅದು ಮತ್ತೆ ಅದು ಎಲ್ಲಿಯೂ ಕೂಡ ಅದು ಆ ಕಡೆ ಈ ಕಡೆ ನೋಡುವುದಿಲ್ಲ, ಅದಕ್ಕೆ ಒಂದ್ಸಲ ಹೋಗ್ತಾ ಹೋಗಬೇಕು ಅಂತ ಹೇಳಿದಾಗ ತನ್ನ ಗುರಿ ಹತ್ರ ಅದು ಹೋಗ್ತಾ ಇರ್ತದೆ. ನೀವು ಪಟ್ಟಿ ಕಟ್ಟದೆ ಅದನ್ನು ಬಿಟ್ಟರೆ ಆ ಒಳಗಿರ್ತಕ್ಕಂಥ ಗತಿ ಗೋವಿಂದ. ಅದೇ ರೀತಿಯಾಗಿ ನಾವು ಒಳಗಿರ್ತಕ್ಕಂತಹ ಆ ಮನಸ್ಸುಗಳು, ಇಂದ್ರಿಯಗಳು, ಅದನ್ನು ನಾವು ಏನು ಮಾಡಬೇಕು, ಅದರ ಪಾಡಿಗೆ ನಾವು ಬಿಟ್ಟೆವು ಅಂತ ಹೇಳಿದ್ರೆ ಅದು ಒಳ್ಳೆಯ ಇದು, ಅದು ತಿರುಗ್ತಾ ಇರ್ತದೆ. ಉಪನಿಷತ್ತು ಆ ಚಿಂತನೆ ನಮಗೆ ಹೊಡೆದಿದೆ. ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ, ಇಂದ್ರಿಯಾಣಿ ಹಯಾನ್ಯಾಹುಹು, ಇಂದ್ರಿಯಗಳನ್ನು ಯಾಕಪ್ಪ ಉಪನಿಷತ್ತುಕಾರರಿಗೆ ಯಾಕೆ ಇಂದ್ರಿಯಗಳನ್ನು ಹಯಕ್ಕೆನೆ ಹೋಲಿಸಬೇಕಿತ್ತು? ಇಂದ್ರಿಯಾಣಿ ಹಯಾನ್ಯಾಹು, ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಿದ್ರು. ಕುದುರೆಗೆ ಯಾಕೆ ಹೋಲಿಸಿದ್ರು ಅಂತ ಕೇಳಿದ್ರೆ ಇಂದ್ರಿಯಗಳ ಸ್ವಭಾವನೇ ಹಾಗೆ, ಅದು ಹೋಗ್ತಾ ಇರ್ತದೆ. ಹಾಗೆ ಅಂತೇಳಿ ಅದು ಹೋಗ್ತಾ ಇರಲಿ, ಅದರ ಪಾಡಿಗೆ ಬಿಟ್ಟು ಬಿಡುವ ಅದಾಗುವುದಿಲ್ಲ. ಅದಕ್ಕೆ ಒಂದು ಮನಸ್ಸು ಉಂಟಲ್ವ, ನಮಗೆ ಮನಸ್ಸಿಲ್ವ? ನಮಗೂ ಮನಸ್ಸಿದೆ. ಆ ಮನಸ್ಸು ಎಂಬುದು ಏನು? ಅದಕ್ಕೊಂದು ಅದಕ್ಕೊಂದು ಈ ಹಗ್ಗ, ಹಗ್ಗವಾಗಿ ಯಾವುದಾಯಿತು? ಮನಸ್ಸು ಎಂಬುದು ಹಗ್ಗ ಆಯಿತು. ಈ ನಮ್ಮಲ್ಲಿ ನಮ್ಮಲ್ಲಿ ಇಂದ್ರಿಯಗಳು ಕೂಡ ಅದಕ್ಕೆ ತಡೆಯನ್ನು ಕೊಡಬೇಕು. ಏನು ಊರು ತುಂಬ ತಿರುಗಾಡತಕ್ಕಂತಹ ಮನಸ್ಸನ್ನು, ಆ ಇಂದ್ರಿಯಗಳನ್ನು ಅದಕ್ಕೊಂದು ವಸ್ತು ಕೊಟ್ಟು ಬಿಡಬೇಕು. ಯಾವ ವಸ್ತು ಕೊಡಬೇಕು? ಅದಕ್ಕೆ ಭಗವಂತ ಎಂಬ ವಸ್ತು ಕೊಡಬೇಕು. ಭಗವಂತ ಎಂಬ ವಸ್ತು ಕೊಟ್ಟಾಗ ಏನು ಮಾಡ್ತದೆ? ಅದು ಒಂದೇ ಕ್ಷಣಕ್ಕೆ ಹೋಗಿ ಕೂತ್ಕೊಳ್ಳುವುದಿಲ್ಲ ಅದರಲ್ಲಿ. ಅದು ಏನು ಮಾಡ್ತದೆ? ಒಂದಲ್ಲ ಒಂದು ದಿವಸ, ಒಂದಲ್ಲ ಒಂದು ದಿವಸ ಅದಕ್ಕೆ ಓ ನನಗೆ ಬೇಕಾಗಿರ್ತಕ್ಕಂಥ ವಸ್ತು ಇದೆ ಎಂಬುದನ್ನು ಆ ಇಂದ್ರಿಯಗಳು ಅದು ಗಟ್ಟಿ ಮಾಡಿಕೊಳ್ತೇವೆ. ಗಟ್ಟಿ ಮಾಡಿಕೊಂಡಾಗ ಏನಾಯಿತು? ಅದನ್ನು ಮತ್ತೆ ಪಳಗಿಸುವಂಥ ಅದು ಸುಲಭ. ಅದಕ್ಕೋಸ್ಕರ ಹೇಳ್ತಾನೆ, ನಿಭಜಿಷ್ಯಸಿ ಮಯಿ ಅತಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ, ನಿನಗೆ ಸ್ಥಿರವಾಗಿ ನನ್ನಲ್ಲಿ ಮನಸ್ಸನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಆಗೋದಿಲ್ಲ ಅಂತೇಳಿ ಬಿಟ್ಟೇ ಬಿಡುವ ಇಲ್ಲ. ಅಭ್ಯಾಸ ಯೋಗೇನ ತತೋ ಮಾಂ ಇಚ್ಛಾ ತುಂಬ ಧನಂಜಯ, ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ, ನನ್ನಲ್ಲಿಗೆ ಅಧ್ಯಾಪಕರು ಒಬ್ಬ ಪಾಪ ಯಾವನೋ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನಿಗೆ ಅವನ ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತೇವಲ್ಲ, ಆ ಗ್ರಾಸ್ಪಿಂಗ್ ಪವರ್ ಅದು ಸ್ವಲ್ಪ ಕಮ್ಮಿ ಇರ್ತದೆ. ಆ ಗ್ರಾಸ್ಪಿಂಗ್ ಪವರ್ ಕಮ್ಮಿ ಇದ್ದವನನ್ನು ಬಿಟ್ಟು ಬಿಡ್ತಾರ? ಬಿಟ್ಟು ಬಿಡೋದಿಲ್ಲ. ಆ ಬಿಟ್ಟು ಬಿಟ್ಟರೆ ಅವನ ಅಧ್ಯಾಪಕ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕೆ ಅವನು ಅಧ್ಯಾಪಕ ಅಂತ ಹೇಳಿದರೆ, ಅವನು ಆ ವಿದ್ಯಾರ್ಥಿಯನ್ನು ಕೂಡ ತನ್ನಲ್ಲಿಗೆ, ತನ್ನ ಪಾಠದ ಕಡೆಗೆ ತಾನು ಏನು ವಿಷಯವನ್ನು ಹೇಳ್ತಾ ಇದ್ದೇನೆ ಆ ವಿಷಯವನ್ನು ಅವನು
ಅರ್ಥಮಾಡಿಕೊಳ್ಳುವಂತೆ ಮಾಡುವಂತಹದ್ದು ಅಧ್ಯಾಪಕನ ತಾಕತ್ತು. ಇದನ್ನು ನಾವು ನಮ್ಮ ಇಂದ್ರಿಯಗಳಲ್ಲೂ ಕೂಡ ಮಾಡಬೇಕು. ಏನು ಇಂದ್ರಿಯಗಳನ್ನು ನಾವು ಅಭ್ಯಾಸ ಯೋಗೇನ, ಅಭ್ಯಾಸ ಯೋಗ ನೀವು ಅಭ್ಯಾಸ ಮಾಡಿದರೆ ಅಭ್ಯಾಸ ಮಾಡಿದರೆ ಯಾವುದೂ ಆಗುವುದಿಲ್ಲ ಅಂತ ಇಲ್ಲ. ಅಭ್ಯಾಸ ಮಾಡಿದರೆ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ಕೃಷ್ಣ ಹೇಳ್ತಾನೆ. ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತಂ ಧನಂಜಯ. ನೀನು ಅಭ್ಯಾಸ ಎಂಬಂಥ ಅದು ಉಪಾಯ, ನಿನಗೆ ಉಪಾಯವನ್ನು ನಾನೇ ಹೇಳಿಕೊಡ್ತೇನೆ. ಆಗೋದಿಲ್ಲ ಅಂದರೂ ನಾನೇ ಹೇಳ್ತೇನೆ. ಆಗೋದಿಲ್ಲ ಅಂತ ಹೇಳಿ ಇದನ್ನು ಬಿಟ್ಟು ಬಿಡಲೂ ಇಲ್ಲ. ಬಿಟ್ಟು ಬಿಟ್ಟರೆ ಕೃಷ್ಣ ಅವನೇನು ಬಿಟ್ಟು ಬಿಡುವುದಿತ್ತು? ಏ ಅದು ಆಗೋದಿಲ್ಲ ಮಾರಾಯ, ಇದು ನೀನು ಬಿಟ್ಟು ಬಿಡು. ಆ ಮನಸ್ಸು ಎಂಬುದು ಅದರ ಪಾಡಿಗೆ ಅದು ತಿರುಗ್ತಾ ಇರಲಿ. ನೀನಾದರೂ ನಿನಗೆ ಯೋಗ್ಯತೆ ಇದ್ದರೆ ಕೃಷ್ಣನಿಗೆ ಹೇಳ್ಬೋದಿತ್ತು ಅಲ್ವಾ? ನಿನಗೆ ಯೋಗ್ಯತೆ ಇದ್ದರೆ ನೀನು ನನ್ನಲ್ಲಿಗೆ ಬರ್ತಿ, ಯೋಗ್ಯತೆ ಇಲ್ಲ ಅಂತೇಳಿದ್ರೆ ನೀನು ನನ್ನ ನಮಸ್ಸಿಗೋ ಅಥವಾ ನೀನು ತಿರುಗ್ತಾ ಇದ್ದೀಯಾ ಅಂತ ಹೇಳಿಕೊಂಡು ಕೃಷ್ಣನು ಬಿಡ್ಬೋದಿತ್ತು. ಆದರೆ ಸಾತ್ವಿಕರಾಗಿರತಕ್ಕಂತಹ ಜೀವರಾಶಿಗಳನ್ನು ಕೃಷ್ಣನಿಗೆ ಹೇಳಬೇಕಿತ್ತು. ಅದಕ್ಕೋಸ್ಕರ ಹೇಳ್ತಾನೆ, ಅಭ್ಯಾಸ ಯೋಗೇ ನತೋ ಮಾಮಿಚ್ಛಾಪ್ತುಂ ಧನಂಜಯ. ಅಭ್ಯಾಸ ಮಾಡಿದರೆ ನನ್ನನ್ನು ಹೊಂದಲಿಕ್ಕೆ ಆಗಿಯೇ ಆಗ್ತದೆ ಎಂಬುದನ್ನು ಕೃಷ್ಣ ಹೇಳ್ತಾನೆ. ತದನಂತರದಲ್ಲಿ ಅದನ್ನು ಅದಕ್ಕೆ ಏನು ಕೇವಲ ಯಾವುದು ಭಗವಂತನನ್ನ ಕಾಣುವಿಕೆಗೆ ಇದು ಏನು ಕೇವಲ ತಪಸ್ಸು ಎಂಬುದು ಭಕ್ತಿ ಮಾರ್ಗದಿಂದಾಗಿಯೇ ನಾನು ಭಗವಂತನನ್ನು ಹೊಂದುತ್ತೇನೆ, ಭಕ್ತಿ ಒಂದೇ ಸಾಕು ಅಂತ ಹೇಳಬಾರ್ದು. ಭಕ್ತಿ ಇದೆಲ್ಲವನ್ನೂ ಕೂಡ ನಮಗೆ ಈ ಮುಂದೆ ನೋಡ್ತಾ ಹೋದಾಗ ಹಿಂದಿನದ್ದು ಮರ್ತು ಹೋಗಬಾರ್ದು. ಹಿಂದೆ ಕೃಷ್ಣ ಹೇಳಿರ್ತಕ್ಕಂಥದ್ದು ಎಲ್ಲವನ್ನು ಲಿಂಕ್ ಮಾಡ್ತಾ ಬರಬೇಕು. ಏನು ಅಂತ ಕೇಳಿದ್ರೆ ಕೃಷ್ಣ ಹೇಳಿದ್ದಾನೆ ಏನು ಭಕ್ತಿ ಮಾತ್ರ ಸಾಕು, ಭಕ್ತಿ ಬಿಟ್ಟು ಬೇರೆ ಏನು ಬೇಡ. ಇಲ್ಲ, ಭಕ್ತಿಯೂ ಬೇಕು, ಭಕ್ತಿ ಜೊತೆಗೆ ಕರ್ಮವೂ ಬೇಕು. ಕರ್ಮ ಎಂಬುದು ನಿಷ್ಕಾಮವಾಗಿರಬೇಕು. ಆ ನಿಷ್ಕಾಮವಾಗಿರತಕ್ಕಂತಹ ಕರ್ಮ ನನಗೆ ಪ್ರೀತಿದಾಯಕವಾಗಿರಬೇಕು. ಇದೆಲ್ಲವನ್ನೂ ಕೂಡ ನಾವು ಒಂದಕ್ಕೊಂದು ಜೋಡಿಸ್ತಾ ಬರಬೇಕು. ಈ ಒಂದಕ್ಕೊಂದು ಜೋಡಿಸ್ತಾ ಬಂದಾಗ ನಮಗೆ ಭಗವಂತನನ್ನು ಹೊಂದಲಿಕ್ಕೆ ಅದು ಸುಲಭವಾಗ್ತದೆ ಎಂಬುದಾಗಿ ಹೇಳ್ತಾನೆ. ಮಾಮಿಚ್ಛಾಪ್ತಂ ಧನಂಜಯ. ಅಭ್ಯಾಸೇಪಿ ಅಸಮರ್ಥೋಸಿ ದುಷ್ಕರ್ಮ ಪರಮೋಭವ ಮದರ್ಥಮಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ಕೃಷ್ಣ ಹೇಳ್ತಾನೆ, ಅಭ್ಯಾಸೇಪಿ ಅಸಮರ್ಥೋಸಿ, ಅಭ್ಯಾಸ ಮಾಡಲಿಕ್ಕೂ ನನಗೆ ಸಾಮರ್ಥ್ಯ ಇಲ್ಲ ಹಾಗೆ ತಿಳಿಬಾರ್ದು. ನಮಗೆ ಏನಾಗಿದೆ ಅಂತ ಕೇಳಿದ್ರೆ ನಾವು ನಮ್ಮಲ್ಲಿಯೇ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ತರಿಸಿಕೊಳ್ಳೋದು. ಏ ನನಗೆ ಇದೆಲ್ಲ ಆಗೋದಿಲ್ಲ ಮಾರಾಯ, ಇದೆಲ್ಲ ದೊಡ್ಡವರಿಗೆ, ಇದು ನಮ್ಮಂಥವರಿಗೆ ಇದು ಹೇಗಾಗಿದೆ ಅಂತ ಕೇಳಿದ್ರೆ, ಈ ಭಗವದ್ಗೀತೆಯನ್ನು ಹೇಳಿದರೆ ಲೌಕಿಕವಾಗಿ ಯಾವುದೋ ಒಂದು ಪಾಪ ಭಗವದ್ಗೀತೆಯ ಬಗ್ಗೆ ಹೇಳು ಅಂತ ಹೇಳಿದ್ರೆ, ಹೇ ಭಗವದ್ಗೀತೆಯಲ್ಲಿ ಯಾರೋ ವೈದಿಕರಿಗೆ ಅದು ಪಂಡಿತರಿಗೆ ಮಾತ್ರ, ಇದೆಲ್ಲ ನಾವೆಲ್ಲ ಓದಲಿಕ್ಕಿಲ್ಲ, ಇದನ್ನು ಪಂಡಿತರು ಮಾತ್ರ ಓದ್ತಾ ಇರಬೇಕು, ಇದೆಲ್ಲ ಭಗವದ್ಗೀತೆ ನಮಗೆ ಹೇಳಿರತಕ್ಕಂಥ ಗ್ರಂಥ ಅಲ್ಲ, ಈ ರೀತಿಯಾಗಿ ಕೆಲವರು ತಿಳ್ಕೊಳ್ತಾರೆ. ಇದು ನಮ್ಮ ಭ್ರಮೆ. ಕೃಷ್ಣ ಯಾವುದೋ ಒಬ್ಬ ಒಂದು ವರ್ಗಕ್ಕೆ ಇದನ್ನು ಹೇಳಿರತಕ್ಕಂಥದ್ದಲ್ಲ, ಎಲ್ಲ ವರ್ಗದವರಿಗೂ ಕೂಡ ಇದರಲ್ಲಿ ಏನು ಇದನ್ನು ಹೇಳಿರತಕ್ಕಂಥ ಎಲ್ಲ ವರ್ಗದವರು ಕೂಡ ಇದನ್ನು ಪರಿಪಾಲನೆ ಮಾಡಬೇಕು. ಕೃಷ್ಣ ಹೇಳಿರತಕ್ಕಂಥದ್ದು ಒಂದು ವರ್ಗಕ್ಕೆ ಮಾತ್ರ, ಯಾವುದೋ ಒಂದು ವರ್ಗದವರು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು, ಭಗವದ್ಗೀತೆಯನ್ನು ಓದಬೇಕು, ತನ್ಮೂಲಕವಾಗಿ ಅವರು ಭಗವಂತನನ್ನು ಪಡ್ಕೊಳ್ಬೇಕು. ಇಲ್ಲವೇ ಎಲ್ಲಿ ಹೇಳಿದ್ದಾನೆ ಕೃಷ್ಣ, ನೀವು ಯಾರಿಗೆಲ್ಲ ಭಗವಂತನನ್ನು ಕಾಣಬೇಕು, ಭಗವಂತನ ಬಗ್ಗೆ ಉತ್ಕಟವಾಗಿರತಕ್ಕಂಥ ಇಚ್ಛೆ ಉಂಟು, ಅವರೆಲ್ಲರೂ ಕೂಡ ಭಗವಂತನನ್ನು ಏನು ಭಗವದ್ಗೀತೆಯನ್ನು ಓದಬೇಕು. ಬೇಡ ನಿಮಗೆ ಭಗವಂತ ಎಂಬುದು ನೀವು ನಾಸ್ತಿಕರು, ನನಗೆ ನಾನು ಭಗವದ್ಗೀತೆ ಎಂಬುದು ಒಬ್ಬ ನಾನು ದೇವರನ್ನು ನಂಬೋದಿಲ್ಲ, ನಾನು ಒಬ್ಬ ನಾಸ್ತಿಕ, ಆದರೂ ಕೂಡ ನೀನು ಭಗವದ್ಗೀತೆಯನ್ನು ಓದಬೇಕು. ಯಾಕೆ ನಾಸ್ತಿಕನೂ ಕೂಡ ಒಂದು ರೀತಿಯಾಗಿ ಅವನಿಗೂ ಬೇಕಾಗಿರೋ ಜೀವನ ಮೌಲ್ಯಗಳು ಅವನಿಗೂ ಬೇಕಲ್ವ? ಯಾರಿಗೆ ನಾಸ್ತಿಕನಾಗಿದ್ದರೂ ಕೂಡ ಜೀವನದ ಅವನು ಸಮಾಜದಲ್ಲಿ ಬದುಕಬೇಕು ಅಂತಾದರೆ ಅವನಿಗೂ ಕೂಡ ಸಾಮಾಜಿಕವಾಗಿರತಕ್ಕಂಥ ನೈತಿಕ ಮೌಲ್ಯಗಳು ಅವನೂ ಕೂಡ ಪರಿಪಾಲನೆ ಮಾಡಲೇಬೇಕು. ಆ ನೈತಿಕ ಮೌಲ್ಯಗಳು
ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ನೀವು ರಾಜಕೀಯವಾಗಿ ತಗೊಳ್ಳಿ, ನೈತಿಕವಾಗಿ ತಗೊಳ್ಳಿ, ಅಥವಾ ಯಾವುದೋ ಒಂದು ಸಾಂಸ್ಕೃತಿಕ ಯಾವುದನ್ನು ತಗೊಂಡರೂ ಕೂಡ ಕೃಷ್ಣ ಹೇಳಿರತಕ್ಕಂತಹದ್ದನ್ನು ಎಲ್ಲರೂ ಕೂಡ ಅನ್ವಯ ಮಾಡಿಕೊಳ್ಬೇಕು. ನಾವು ಮಾತ್ರ ಹೇಗೆ ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ, ನಾವು ಇದನ್ನು ತೆಗೆದುಕೊಳ್ಳುವಾಗ ಭಗವತ್ ಪರವಾಗಿ ತಿಳ್ಕೊಳ್ಳುವ. ನಮಗೆ ಭಗವತ್ ಪರವಾಗಿ ತಿಳ್ಕೊಂಡೆವು ಅಂತ ಹೇಳಿದ್ರೆ, ಆವಾಗ ನಮಗೆ ಸಹಜವಾಗಿ ಜಗತ್ತಿನಲ್ಲಿ ನಾವು ಸಾಮಾಜಿಕವಾಗಿ ಹೇಗೆ ನಾವು ಇದನ್ನು ಪ್ರಕೃತ ಜಗತ್ತಿಗೆ ಅನ್ವಯ ಮಾಡುವುದಂತರೂ ಕೂಡ ನಾವು ಜಗತ್ತಿನಲ್ಲಿ ಅನ್ವಯ ಮಾಡುವಾಗ ಇದನ್ನು ಒಂದು ರೀತಿಯಾಗಿ ನಾವು ಅಧ್ಯಯನ ಮಾಡಿದೆವು ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂಬುದು ನಮಗೆ ಒಂದು ಚಿತ್ರಣ ಸಿಗ್ತದೆ. ಯಾಕೆ ಚಿತ್ರಣ ಸಿಗ್ತದೆ? ಈ ರೀತಿಯಾಗಿ ನಾವು ಜೀವನವನ್ನು ಮಾಡಬೇಕು ಎಂಬುದನ್ನು ಕೃಷ್ಣ ನಮಗೆ ತೋರಿಸಿಕೊಟ್ಟಿದ್ದಾರಲ್ವ. ಅದನ್ನು ನಾವು ಅಧ್ಯಯನ ಮಾಡಿದರೆ ಆವಾಗ ನಮಗೆ ಸಮಾಜದಲ್ಲಿ ಕೂಡ ಒಂದು ಬೆಲೆ ಬರ್ತದೆ. ಇಲ್ಲ ನೀವು ಆಸ್ತಿಕನೋ, ಆಸ್ತಿಕನಾಗಿರ್ತಕ್ಕಂಥವ್ರು ಹೇಗೆ ಅಧ್ಯಯನ ಮಾಡಬೇಕು, ಅವನಿದನ್ನು ಭಗವತ್ ಪರವಾಗಿ ಇದನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಿದರೆ ಅವನಿಗೆ ಆತ್ಮನ ಉದ್ಧಾರವಾಗ್ತದೆ. ನಮಗೆ ಈ ಏನು ಈ ದೇಹದಿಂದಾಗಿ ನಾವು ಮೇಲಕ್ಕೆ ಹೋಗಬೇಕು. ದೇಹದಿಂದ ಮೇಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಾಯುವುದು ಕೂಡ ಸಾಯುವುದು ಹೋಗುವುದಲ್ಲ, ಈ ಚೆನ್ನಾಗಿ ಹೋಗುವುದು. ಚೆನ್ನಾಗಿ ಹೋಗುವುದು ಯಾವಾಗ? ನಾವು ಯಾವಾಗ ಭಗವತ್ ಪರವಾಗಿ ಚಿಂತನೆ ಮಾಡಿಕೊಂಡು ಇದನ್ನು ಅಭ್ಯಾಸ ಮಾಡ್ತೇವೆ ಆವಾಗ ನಾವು ಈ ಸಂಸಾರದಿಂದಾಗಿ ಚೆನ್ನಾಗಿ ಮೇಲಕ್ಕೆ ಹೋಗ್ತೇವೆ. ಅದನ್ನು ತೋರಿಸಿಕೊಡ್ತಾನೆ. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ ಅದರ್ಥಮಪಿ ಕುರ್ಮಾಣಿ ಕುರುವನ್ ಸಿದ್ಧಿಮಾಪ್ಸಿಸಿ. ನಿನಗೆ ಇಚ್ಛೆ ಇಲ್ಲದಿದ್ರೂ ಕೂಡ ಮತ್ಕರ್ಮ ಪರಮೋಭವ. ಈ ನಮಗೆ ಇದರಲ್ಲಿ ಯಾವುದರಲ್ಲಿ ಕೃಷ್ಣಾಮೃತ ಮಹಾನದಲ್ಲಿ ಹೇಳ್ತಾರೆ, ದೇವರಿಗೆ ಸಾಧ್ಯನಾಪಿ, ಯಾರು ಸುಮ್ಮನೆ ಇಚ್ಛೆ ಇಲ್ಲದೇನೆ ನಮ್ಮ ದೇವರಿಗೆ ನಮಸ್ಕಾರ ಮಾಡಿದ್ರೂ ಕೂಡ ಅವನನ್ನ ದೇವರು ನನ್ನ ಮಾತ ಸ್ವೀಕಾರ ಮಾಡ್ತಾನೆ ಎಂಬುದನ್ನ ಕೃಷ್ಣಾಮೃತ ಮಹಾನವ ನಮಗೆ ತಿಳಿಸಿಕೊಡ್ತದೆ. ಏನು ದೇವರಿಗೆ ಇಚ್ಛೆ ಇಲ್ಲ, ನಾವು ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಇಟ್ಕೊಳ್ಳುವ. ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೂ ಕೂಡ ಅವನು ಏನೋ ಒಂದು ಯಾರ ಜೊತೆಗೋ ಬಂದ, ಏನೋ ದೇವರದ್ದು ಸನ್ನಿಧಾನ ಇತ್ತು, ಸುಮ್ಮನೆ ನಮಸ್ಕಾರ ಮಾಡಿದ, ಸುಮ್ಮನೆ ನಮಸ್ಕಾರ ಮಾಡಿದ್ದಕ್ಕೂ ಕೂಡ ಅದಕ್ಕೆ ಫಲ ಇಲ್ಲ ಅಂತ ಹೇಳಿ ಚಿಂತನೆ ಮಾಡಬೇಡಿ. ಅದಕ್ಕೂ ಕೂಡ ಫಲ ಇದೆ. ಏನು ಇದು ನಮಗೆ ಹೇಳ್ತಾನೆ ಕೃಷ್ಣ ಹೇಳ್ತಾನೆ, ಅಭ್ಯಾಸೇಪಿ ಅಸಮರ್ಥೋಸಿ. ನಿನಗೆ ಅಭ್ಯಾಸ ಮಾಡಲಿಕ್ಕೆ ನಿನಗೆ ಆಗೋದಿಲ್ಲ, ನಾನು ಅಭ್ಯಾಸ ಮಾಡೋದ್ರಲ್ಲಿ ನಾನು ಅಸಮರ್ಥ, ಹೀಗಿದ್ರೂ ಕೂಡ ನಿನಗೆ ಮತ್ಕರ್ಮ ಪರಮೋಭವ. ಏನೋ ಒಂದು ಸುಮ್ಮನೆ ಮನಸ್ಸಿನಲ್ಲಿ ಚಿಂತನೆ ಮಾಡು, ಹೇ ದೇವರಿಗೆ ಪ್ರೀತ. ಎಲ್ಲರೂ ಕೂಡ ಹೇಳ್ತಾರೆ, ನಾಲ್ಕು ಜನ ಹೇಳ್ತಾರೆ, ಯಾರೋ ಒಬ್ಬರು ದೇವರಿದ್ದಾನೆ ಅವನಿಗೆ ಪ್ರೀತನಾಗಲಿ ಅಂತ ಯಾರೋ ಒಂದು ನಾಲ್ಕು ಜನ ಹೇಳ್ತಾರಲ್ಲ. ನೀನು ಕೂಡ ಬಾಯಿ ಮಾತಿಗೆ ಹೇಳಿದ್ರು ಕೂಡ, ಯಾರೋ ಒಬ್ಬ ದೇವರಿದ್ದಾನಂತೆ ಅವನಿಗೆ ಇದು ಸೇರಲಿ ಅಂತ ಹೇಳಿಕೊಂಡು ಹೇಳಿದ್ರೂ ಕೂಡ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವನಿಗೆ ಎಷ್ಟು ಯೋಗ್ಯತೆ, ಅವನಿಗೆ ಎಷ್ಟು ಅದನ್ನು ಕೊಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಫಲವನ್ನು ಕೃಷ್ಣ ಕೊಡ್ತಾನೆ. ಇದನ್ನ ಕೃಷ್ಣ ಇದನ್ನು ಹೇಳ್ತಾನೆ, ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ. ನನಗೋಸ್ಕರ ನೀನು ಮಾಡಿದ್ರು ಕೂಡ ಇದು ಹೇಗೆ ಅಂತ ಕೇಳಿದ್ರೆ, ಏನೋ ಭಗವತ್ ಪ್ರೇರಣೆಯ ಭಗವತ್ ಪ್ರೀತಿ ಅಂತ ನಾವು ಹೇಗೆ ಸಂಕಲ್ಪ ಮಾಡ್ತೇವೆಯೋ, ಮಕ್ಕಳು ಅಧ್ಯಯನ ಓದ್ತಾರೆ, ಹೇಗೆ ಓದ್ತಾರೆ ಅಂತ ಕೇಳಿದ್ರೆ ಅಧ್ಯಾಪಕ ಪ್ರೇರಣೆಯ ಅಧ್ಯಾಪಕ ಪ್ರೀತ್ಯರ್ಥ ಅಂತ ಒಂದು ಚಿಂತನೆ. ಇನ್ನು ಮನೆಯಲ್ಲಿ ಬಂದರೆ ತಂದೆ ತಾಯಿ ಪ್ರೇರಣೆಯ ತಂದೆ ತಾಯಿ ಪ್ರೀತ್ಯರ್ಥ. ಮನೆಯಲ್ಲಿ ಓದಿಲ್ಲ ಅಂತ ಹೇಳಿದ್ರೆ ತಂದೆ ತಾಯಿ ಬಿಡೋದಿಲ್ಲ, ಅದಕ್ಕೋಸ್ಕರ ತಂದೆ ತಾಯಿಗೆ ಪ್ರೀತಿಯಾಗಲಿ ಅಂತ ಹೇಳ್ಕೊಂಡು ಹೇಗೆ ಮಕ್ಕಳು ಓದ್ತಾರೋ ಅದೇ ರೀತಿಯಾಗಿ ಮದತ್ತಾಭಿ ಕರ್ಮಾಣಿ. ನೀನು ಸುಮ್ಮನೆ ಆದರೂ ಮಾಡಪ್ಪ, ನನಗೋಸ್ಕರ ಯಾವ ದೇವರೊಬ್ಬ ಇದ್ದಾನಂತೆ, ಯಾರೋ ಒಬ್ಬ ಅವನಿಗೆ ಇದು ಸೇರಲಿ ಅಥವಾ ಅವನಿಗೆ ಏನೋ ಒಂದು ಮಾಡ್ತಾನಂತೆ ಅಂತ ಹೇಳ್ಕೊಂಡು ನೀವು ಚಿಂತನೆ ಮಾಡಿಕೊಂಡು ನೀವು ಕರ್ಮವನ್ನು ಮಾಡಿದ್ರೂ ಕೂಡ ಅವನಿಗೆ ಅದನ್ನು ನಾನು ನಿಷ್ಫಲ ಅಂತ ಮಾಡುವುದಿಲ್ಲ. ಏನು ವಾಕ್ಯ ಇದೆ ಏನು ಅಂತ ಕೇಳಿದ್ರೆ, ಸಂಕಲ್ಪ ಮಾಡಿದ್ರೂ ಕೂಡ ಆ ಸಂಕಲ್ಪ ನಿಷ್ಫಲ ಎಂಬುದಾಗೋದಿಲ್ಲ. ಏನು ಅಂತ ಕೇಳಿದ್ರೆ, ನಾವು ಯಾವುದೋ ಒಂದು ಒಳ್ಳೆಯ ಕರ್ಮವನ್ನು ಮಾಡ್ತೇವೆ ಮಾಡಿರ್ತೇನೆ ಅಂತ ಎಂಬುದಾಗಿ ನಾವು ಸಂಕಲ್ಪ ಮಾಡ್ತೇವೆ. ಏನು ಅಂತ ಕೇಳಿದ್ರೆ, ನಾನು ದೇವರನ್ನು ಭಜಿಸ್ತೇನೆ, ನಾನು ದೇವರನ್ನು ಚಿಂತನೆ ಮಾಡ್ತೇನೆ ಅಂತ ಹೇಳಿಕೊಂಡು ನಾವು ಚಿಂತನೆ ಒಂದು ದಿವಸ ಚಿಂತನೆ ಮಾಡಿದೆವು ಅಂತ ಅಂದುಕೊಳ್ಳುವ. ಆ ಚಿಂತನೆಗೂ ಕೂಡ ಫಲ ಇದೆ. ಯಾಕೆ? ಅದು ಸಾತ್ವಿಕ ಚಿಂತನೆ. ಆ ಸಾತ್ವಿಕ ಚಿಂತನೆಗೂ ಅದಕ್ಕೂ ಕೂಡ ಫಲ ಇದ್ದೇ ಇದೆ. ಇದನ್ನು ಕೃಷ್ಣ ಹೇಳುವಂತಹದ್ದು, ಅದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸಿಸಿ. ನೀನು
ಆ ರೀತಿಯಾಗಿ ಕರ್ಮವನ್ನು ಮಾಡಿದ್ರೂ ಕೂಡ ಸಿದ್ಧಿಯನ್ನು ಪಡ್ಕೊಳ್ತಿ. ಏನು ಸಿದ್ಧಿಯನ್ನು ಪಡ್ಕೊಳ್ತಿ? ನಿನಗೆ ಯಾವುದು ಯೋಗ್ಯವಾಗಿರತಕ್ಕಂತಹ ಏನು ನಿನಗೆ ಪಡ್ಕೊಳ್ಬೇಕು ಅಷ್ಟು ನಿನಗೆ ಕೊಟ್ಟೇ ಕೊಡ್ತಾನೆ ಭಗವಂತ. ಇದನ್ನ ಕೃಷ್ಣ ಹೇಳ್ತಾನೆ. ಈ ತತ್ವಜ್ಞಾನ ನಿನಗೆ ತಾತ್ವಿಕ, ನಿಮಗೆ ತತ್ವಜ್ಞಾನ ಅಂತ ಹೇಳಿದ್ರೆ ಏನು ತಾತ್ವಿಕ, ಯಾವುದು ಯಥಾರ್ಥವಾಗಿರತಕ್ಕಂತಹದ್ದು? ಜಗತ್ತಿನಲ್ಲಿ ಬೇಕಾದಷ್ಟಿದೆ, ಅದರಲ್ಲಿ ಯಥಾರ್ಥ ಯಾವುದು ಅಂತ ತಿಳ್ಕೊಳ್ಬೇಕು. ಯಾವುದು ಯಥಾರ್ಥ ಅಂದರೆ ಏನು? ಯಾವುದು ಸತ್ಯವಾಗಿದೆಯೋ ಅದನ್ನ, ಈ ಸತ್ಯವಾಗಿರತಕ್ಕಂಥ ತತ್ವವನ್ನು ತಿಳ್ಕೊಂಡು ಅಂತ ಹೇಳಿದ್ರೆ ನನ್ನಲ್ಲಿಗೆ ಬರಲಿಕ್ಕೆ ಇದೆಲ್ಲ ನಮಗೆ ರಾಜಮಾರ್ಗಗಳು. ಕೃಷ್ಣ ನಮಗೆ ರಾಜಮಾರ್ಗಗಳನ್ನು ಹಾಕಿಕೊಟ್ಟಿದ್ದಾನೆ. ನಮಗೆ ಏನೂ ಕೆಲಸ ಇಲ್ಲ, ನಮಗೆ ಆ ಭಗವಂತ ಹೇಳಿರತಕ್ಕಂಥ ಮಾರ್ಗವನ್ನು ನಾವು ಅನುಷ್ಠಾನ ಮಾಡಿಕೊಂಡು ಆ ಮಾರ್ಗದಲ್ಲಿ ಒಂದು ಸಲ ನಾವು ನಮ್ಮ ಹೆಜ್ಜೆಯನ್ನು ಇಟ್ಟಿವಿ ಅಂತ ಹೇಳಿದರೆ ಮತ್ತೆ ಹೇಗೆ ಅಂತ ಕೇಳಿದ್ರೆ, ರಾಜಮಾರ್ಗ ಅದು ಒಂದು ಸಲ ಹಾಳಾಗಿರತಕ್ಕಂತಹ ರಸ್ತೆಯಿಂದಾಗಿ ಒಳ್ಳೆಯ ರಸ್ತೆಗೆ ಬಂದೆ ಅಂತ ತಿಳ್ಕೊಳ್ಳುವ. ಒಳ್ಳೆಯ ರಸ್ತೆ ಬಂದಾಗ ಏನಾಯಿತು? ಮತ್ತೆ ಅವರು ಚೆನ್ನಾಗಿ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವೀಗ ಏನಾಗಿದ್ದೇವೆ? ನಮಗೆ ಸ್ವಲ್ಪ ನಾವೇನೋ ಎಡಬಿಡ ಎದ್ದು ಬಿದ್ದು ಗುದ್ದಾಡಿಕೊಂಡು ನಾವು ನಮ್ಮ ಮಾರ್ಗ ಚೆನ್ನಾಗಿಲ್ಲ. ಆ ಮಾರ್ಗವನ್ನು ನಾವು ಬದಲಿಸಿಕೊಂಡು ನಮಗೆ ಭಗವಂತ ಹೇಳಿರತಕ್ಕಂತಹ ಮಾರ್ಗಗಳು, ಭಗವಂತ ಕೊಟ್ಟಿರತಕ್ಕಂತಹ ಮಾರ್ಗಗಳು, ಆ ಮಾರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮಗೊಂದು ಮ್ಯಾಪ್ ಬೇಕು. ನಾವು ಲೌಕಿಕವಾಗಿರತಕ್ಕಂಥ ಯಾವುದನ್ನು ತಿಳ್ಕೊಂಡ್ರೂ ಕೂಡ ತೆಗೆದುಕೊಂಡರೂ ಕೂಡ ಅದನ್ನು ಆಧ್ಯಾತ್ಮಿಕಕ್ಕೆ, ನಾವು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಅದನ್ನು ರಿಲೇಟ್ ಮಾಡ್ಬೋದು. ಹೇಗೆ ಅಂತ ಕೇಳಿದರೆ, ನೀವು ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ತಾ ಇರುವಾಗ ನಿಮಗೆ ಅಲ್ಲಿ ಚೆನ್ನಾಗಿಲ್ಲ ಅಂತ ಮಾರ್ಗ ತೋರಿಸ್ತದೆ. ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಾವು ಏನು ಮಾಡ್ತೇವೆ? ಆ ಮಾರ್ಗವನ್ನು ಬಿಟ್ಟು ಒಳ್ಳೆಯ ಮಾರ್ಗವನ್ನು ನಾವು ಚೂಸ್ ಮಾಡ್ತೇವೆ. ಅದನ್ನು ಹೇಗೆ ನಾವು ಆ ರೀತಿಯಾಗಿ ಬರ್ತೇವೆಯೋ, ಇದಕ್ಕೆ ನಿಮಗೆ ಯಾವುದು ಮಾರ್ಗಗಳು ಒಳ್ಳೆಯ ಮಾರ್ಗ ಬೇಕೀಗ? ನಾವೀಗೆ ಒಳ್ಳೆಯ ಮಾರ್ಗ ಯಾವುದು ಅಂತ ಗೊತ್ತಿಲ್ಲ ಅಂತಾದರೆ ಒಳ್ಳೆಯ ಮಾರ್ಗವನ್ನು ತಿಳಿಸಿಕೊಡಲಿಕ್ಕೆ ಉಪನಿಷತ್ತುಗಳಿದೆ, ಪುರಾಣಗಳಿದೆ, ವೇದ ಇದೆ, ಭಾಗವತ ಇದೆ, ಈ ಮಹಾಭಾರತ, ರಾಮಾಯಣ, ಇದು ಯಾವತ್ತೂ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ನಮಗೆ ಮಹಾಭಾರತ, ರಾಮಾಯಣ ಅದೆಲ್ಲವೂ ಕೂಡ ನಾವು ಏನು ಚಿಂತನೆ ಮಾಡಿಬಿಟ್ಟಿದ್ದೇವೆ, ಅದೊಂದು ಎಪಿಕ್ ಗ್ರಂಥಗಳು. ಅದನ್ನು ಏನು ಮಾಡಬೇಕು, ಎಪಿಕ್ ಗ್ರಂಥಗಳನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಇಟ್ಟು ಪೂಜೆ ಮಾಡಬೇಕು. ನಮಗೆ ಆ ರೀತಿಯಾಗಿರತಕ್ಕಂಥ ಚಿಂತನೆ ನಮಗೆ ಬೆಳೆದು ಬಂದು ಬಿಟ್ಟಿದೆ. ಆ ಚಿಂತನೆಯಿಂದ ನಾವು ಒಂದು ಸಲ ಹೊರಕ್ಕೆ ಬರಬೇಕು. ನಾವು ಮಹಾಭಾರತವನ್ನು, ರಾಮಾಯಣವನ್ನು ಒಂದು ಸಲ ನಾವು ಕಣ್ಣಾಡಿಸಬೇಕು. ಆ ಕಣ್ಣಾಡಿಸಿದಾಗ ನಮಗೆ ಅದರಲ್ಲಿ ಏನಿದೆ ಎಂಬುದನ್ನು ನಮಗೆ ಅದು ತೋರಿಸಿಕೊಡ್ತದೆ. ನಮಗೆ ನಾವು ಅದನ್ನು ತಿರುಗಿಸಿದನೆ ಅದರಲ್ಲಿ ಅದು ಕೇವಲ ಅದು ಯಾರದ್ದೋ ಗ್ರಂಥಗಳು, ಅದು ಅದೇ ಯಾವತ್ತು ಅದು ಅವರಿಗೆ ಮಾತ್ರ ತಿಳ್ಕೊಂಡವರಿಗೆ ಅಂತ ಜ್ಞಾನಿಗಳಿಗೆ ಮಾತ್ರ ಗ್ರಂಥಗಳು. ಅದನ್ನು ನಾವು ತೆಗೆದು ನೋಡಿದಾಗ ಜ್ಞಾನಿಗಳಿಗೋ ಅಜ್ಞಾನಿಗಳಿಗೋ ಅಂತ ಮತ್ತೆ ಡಿಸೈಡ್ ಆಗೋದು. ನಾವು ಅದನ್ನು ಮುಟ್ಟದೇನೆ ಅದನ್ನು ಜ್ಞಾನಿಗಳಿಗೆ ಅಂತ ತೀರ್ಮಾನ ಮಾಡಿಬಿಟ್ರೆ ನಮ್ಮ ಸ್ಥಿತಿ ಆದರೂ ಏನು? ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಈ ಸ್ವಲ್ಪವಾದರೂ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ನಮ್ಮ ಶಿಕ್ಷಣವನ್ನು ಕೊಡಬೇಕು. ಏನು ಶಿಕ್ಷಣವನ್ನು ಕೊಡಬೇಕು? ನೀವು ಎಪಿಕ್ ಗ್ರಂಥಗಳು ಅಂತ ಹೇಳಿಕೊಂಡದನ್ನು, ಆ ಎಪಿಕ್ ಅಂತ ಹೇಳಿಕೊಂಡದನ್ನು ದೊಡ್ಡ ಗ್ರಂಥಗಳು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ತುಂಬಿಸಿ ಬಿಡಬೇಡಿ. ಮತ್ತೇನು ಮಾಡಿ ಅಂತ ಕೇಳಿದ್ರೆ, ಅದನ್ನು ನಾವು ಕೂಡ ಸ್ವಲ್ಪವನ್ನಾಗಿ ಅದನ್ನು ತೆಗೆದು ನೋಡಿದಾಗ ನಮ್ಮ ಜೊತೆಗೆ ಬರ್ತಾರೆ. ನಮ್ಮ ಜೊತೆಗೆ ಬಂದು ಏನಾದರೂ ಸುಮ್ಮನೆ ಕಣ್ಣಾಡಿಸ್ತಾರೆ. ಕಣ್ಣಾಡಿಸಿದಾಗ ಅವರಿಗೆ ಒಂದು ಸಲ ಅದರಲ್ಲಿ ಅಭಿರುಚಿ ಬರ್ತದೆ. ಸುಮ್ಮನೆ ಆದರೆ ಏನಾದರೂ ನಾಲ್ಕು ಕಥೆಗಳನ್ನು ಹೇಳುವಂಥದ್ದು, ಆ ಕಥೆಗಳನ್ನು ಹೇಳಿದಾಗ ಮತ್ತೇನಾದರೆ ಅದರಲ್ಲಿ ಸಹಜವಾಗಿ ಅವರಿಗೆ ಅಭಿರುಚಿ ಹುಟ್ಟುತ್ತದೆ. ಆ ಅಭಿರುಚಿಯನ್ನು ಹುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಅದನ್ನು ಮತ್ತೆ ಅವರು ಯಾವತ್ತೂ ಕೂಡ ಈ ಕೆಟ್ಟ ಮಾರ್ಗದ ಕಡೆಗೆ ಚಿಂತನೆಯನ್ನು ಮಾಡೋದಿಲ್ಲ. ಕೆಟ್ಟ ಮಾರ್ಗಕ್ಕೆ ಹೋಗಲಿಕ್ಕೆ ಯಾವುದು ಕೆಲವೆಲ್ಲ ನಮಗೆ ಈ ಹೊರಗಿನ ಕೆಲವೆಲ್ಲ ಪ್ರಭಾವಗಳು ಕಾರಣವಾಗ್ತವೆ. ಆ ಪ್ರಭಾವದಿಂದಾಗಿ ನಾವೇನು ಮಾಡಬೇಕು? ಅದನ್ನು ಇಲ್ಲಿಗೆ ಅದನ್ನು ಕರೆದುಕೊಂಡು ಆ ತೋರಿಸಿದೆವು ಅಂತ ಹೇಳಿದ್ರೆ ಅವರಿಗೆ ಸಹಜವಾಗಿ ಅದರಲ್ಲಿ ಅಭಿರುಚಿ ಹುಡುತದೆ. ಅದನ್ನು ಕೃಷ್ಣ ಹೇಳುವಂತಹದ್ದು, ಅದರ್ಥಮಪಿ ಕರುಮಾಣಿ, ನೀನು ನನಗೋಸ್ಕರ ನಿನಗೋಸ್ಕರ ಬೇಡಪ್ಪ, ನದರ್ಥಮಪಿ ನನಗೋಸ್ಕರ ಮಾಡು,
ಇದರಲ್ಲಿ ಯಾವನೊಬ್ಬನಿಗೆ ಅವನಿಗೆ ಒಂದು ಪ್ರೀತಿ ಆಗಲಿ ಅಂತ ಹೇಳ್ಕೊಂಡು ಮಾಡಿದ್ರು ಕೂಡ ಅದಕ್ಕೂ ಕೂಡ ನಾನು ನಿನಗೆ ಒಳ್ಳೆಯದನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಸಿದ್ಧಿ ವಾಪಸಿ ಯಾರು ನಮಗೆ ಇಷ್ಟು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ. ನನಗೋಸ್ಕರ ಮಾಡಿದ್ರೂ ಕೂಡ ನಿನಗೆ ಸಿದ್ಧಿಯನ್ನು ಕೊಡ್ತೇನೆ, ನಿನಗೆ ಒಳ್ಳೆಯದ್ದಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಎಂಬುದನ್ನು ಕೃಷ್ಣ ಹೇಳಿದ್ದಾನೆ. ಇನ್ನು ಅತೈರದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವ ಕರ್ಮ ಫಲತ್ಯಾಗಂ ತದಃ ಕುರು ಯಥಾತ್ಮವಾನ್. ಕೃಷ್ಣ ಹೇಳ್ತಾನೆ ಅತೈರದಪ್ಯ ಅಶಕ್ತೋಸಿ, ನೀವು ಸರಿ ಬೇರೆ ದೇವತೆಗಳ ಕರ್ಮವನ್ನು ಇಟ್ಟುಕೊಂಡು ಮಾಡಿದ್ರೂ ಕೂಡ ಸಹಜವಾಗಿ ನೀವು ಯಾವ ದೇವತೆಗಳನ್ನು ಇಟ್ಟುಕೊಂಡು ಕರ್ಮವನ್ನು ಬೇಕಾದರೂ ಮಾಡಿ. ನೀವು ಅಂದರೆ ಬೇರೆ ದೇವತೆಗಳನ್ನು ಹೇಳಿಕೊಂಡು ಅಂದರೆ ನಮಗೆ ಯಾವುದೋ ಒಂದು ಒಳ್ಳೆಯ ಫಲ ಸಿಗುವಂಥದ್ದು, ಯಾರನ್ನು ನಾವು ಉಪಾಸನೆ ಮಾಡಿದಾಗ ನಮಗೆ ಫಲ ಸಿಕ್ಕಿದ್ದು ಕಂಡಿದೆ. ಯಾವುದೋ ಒಂದು ನಾವು ದೇವತೆಯನ್ನು ಆರಾಧನೆ ಮಾಡಿ ನನಗೆ ಯಾವುದೋ ಒಂದು ಇಲ್ಲ, ಆ ಇಲ್ಲವಾಗಿರತಕ್ಕದನ್ನು ಪಡ್ಕೊಳ್ಳಿಕ್ಕೆ ನಾನು ಯಾವುದನ್ನೋ ಒಂದು ದೇವತೆಯ ಉಪಾಸನೆಯನ್ನು ಮಾಡಿದೆ, ತನ್ಮೂಲಕವಾಗಿ ನನಗೆ ಫಲ ಸಿದ್ಧಿಸಿತು ಅಂತ ಹೇಳಿದರೆ ನೀನು ಅಲ್ಲಿಯೇ ಚಿಂತನೆ ಮಾಡಿ ಅಲ್ಲಿಯೇ ನಾವು ನಾನು ಯಾವತ್ತು ಹೇಳುವಂಥದ್ದು ನಮಗೆ ನಾವು ರಾಯರನ್ನು ಚಿಂತನೆ ಮಾಡ್ತೇವೆ. ರಾಯರನ್ನು ಚಿಂತನೆ ಮಾಡಿದಾಗ ರಾಯರನ್ನು ಚಿಂತನೆ ಮಾಡುವ, ರಾಯರು ದೊಡ್ಡವರು ಅಂತ ಚಿಂತನೆ ಇರಲಿ, ರಾಯರು ದೊಡ್ಡವರು ಅಂತ ಚಿಂತನೆ ಅದು ಒಂದು ಕ್ಷಣಕ್ಕೆ ಇರಲಿ. ಒಂದು ಕ್ಷಣಕ್ಕೆ ಅಂತ ಹೇಳಿದ್ರೆ ರಾಯರನ್ನೇ ದೊಡ್ಡವರು ಅಲ್ಲ ಅಂತ ಹೇಳಿದ್ದಲ್ಲ, ರಾಯರು ಒಂದು ನಮಗೆ ಮೆಟ್ಟಿಲುಗಳು ಹತ್ತಬೇಕಲ್ವ, ಒಂದೇ ಸಲಕ್ಕೆ ನಾನು ಮೇಲೆ ದೊಡ್ಡ ಮೆಟ್ಟಿಲನ್ನು ಹತ್ತಲಿಕ್ಕೆ ಆಗೋದಿಲ್ಲ, ಕೊನೆಯ ಮೆಟ್ಟಿಲನ್ನು ಹತ್ತಲಿಕ್ಕೆ ಆಗೋದಿಲ್ಲ. ನನಗೆ ಯಾವುದೋ ಒಂದು ಮನೆ ಇಲ್ಲ ಅಥವಾ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಯಾವುದೋ ಒಂದು ಕಾಮಧೇನು ಅಂತ ಹೇಳಿಕೊಂಡು ನಾವು ದೇವರಾಯರನ್ನು ಉಪಾಸನೆ ಮಾಡ್ತೇವಲ್ವ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿಕೊಂಡು ಹೇಳ್ತೇವೆ. ನೀವು ಅವರನ್ನು ಉಪಾಸನೆ ಮಾಡಿ ನಿಮಗೆ ಒಂದು ಸಲ ನಿಮಗೆ ಸಿಕ್ಕಿತಲ್ವ, ನಿಮಗೆ ಯಾವುದೋ ಒಂದು ಲಭಿಸಬೇಕಾಗಿರ್ತಕ್ಕಂಥ ನಿಮಗೆ ಲೌಕಿಕ ಇಚ್ಛೆಗಳು ಬಂತು, ಲೌಕಿಕ ಇಚ್ಛೆ ಬಂದ ಮೇಲೆ ಪಡೆದ ಮೇಲೆ ಮತ್ತೆ ನಾವು ಕೂತ್ಕೊಂಡು ಚಿಂತನೆ ಮಾಡಬೇಕು. ಏನು ಚಿಂತನೆ ಮಾಡಬೇಕು, ರಾಯರಿಗೆ ಹೇಗೆ ಬಂತು, ರಾಯರಿಗೆ ಸಹಜವಾಗಿ ಬಂತ ಅಥವಾ ರಾಯರಿಗೆ ಬೇರೆ ಎಲ್ಲಿಂದಾದರೂ ಅದು ಬಂದಿತ್ತ, ರಾಯರು ಯಾರನ್ನು ಉಪಾಸನೆ ಮಾಡಿದ್ರು, ವಾದಿರಾಜರು ನಮಗೆ ಕೊಟ್ಟರು, ವಾದಿರಾಜರು ಕೊಟ್ಟಾಗ ವಾದಿರಾಜರಿಗೆ ಎಲ್ಲಿಂದ ಬಂತು, ವಾದಿರಾಜರನ್ನು ಕೂಡ ನಾವು ಎಲ್ಲವನ್ನೂ ಕೂಡ ಕೊಡ್ತಾರೆ ಅಂತ ಹೇಳಿಕೊಂಡು ನಾವು ರಾಜರನ್ನು ಉಪಾಸನೆ ಮಾಡ್ತೇವೆ, ರಾಜರಿಗೆ ಹೇಗೆ ಬಂತು, ರಾಜರ ಗುರು ಕೊಟ್ಟದ್ದು ಹೇಗೆ, ಈ ರೀತಿಯಾಗಿ ಒಂದು ಸಲ ಕೂತ್ಕೊಂಡು ನಾವು ಯೋಚನೆ ಮಾಡಿದಾಗ ಆವಾಗ ರಾಯರಿಗೆ ಬಂದಿರತಕ್ಕಂಥದ್ದು ಎಲ್ಲಿಂದ, ರಾಮದೇವರು ಕೊಟ್ಟದ್ದು. ರಾಘವೇಂದ್ರ ಅಂತ ಹೇಳಿ ಆ ರಾಯರ ಹೆಸರಲ್ಲಿಯೇ ಉಂಟು, ರಾಘವಾಣ ಇಂದ್ರ, ರಘುವಂಶದಲ್ಲಿ ಇಂದ್ರ, ರಘುವಂಶದಲ್ಲಿ ಇಂದ್ರ ಯಾರು, ಅದು ರಾಮ, ದಶರಥ ವಂಶದಲ್ಲಿ ಬಂದಿದ್ದಾನೆ ಅವರು, ಬಂದಿರತಕ್ಕಂಥದ್ದು ರಾಘವ ಇಂದ್ರ, ಅವನೇ ದೊಡ್ಡವನು. ಅಂದರೆ ಏನಾಯಿತು ಆವಾಗ, ಇದು ನಮಗೆ ಇಮೆಟ್ಟಿಲಾಯ್ತು, ನಮಗೆ ರಾಯರು ಕೊಟ್ಟ, ರಾಯರು ಕೊಟ್ಟದ್ದನ್ನು ಚಿಂತನೆ ಮಾಡಿ ರಾಯರಿಗೆ ಬಂದಿರತಕ್ಕಂಥ ವ್ಯವಸ್ಥೆ ಹೇಗೆ ಎಂದು ಚಿಂತನೆ ಮಾಡಿದಾಗ ಆವಾಗ ನಮಗೆ ಈ ಚಿಂತನೆಗಳು ಬಂತು. ಈ ಚಿಂತನೆಗಳು ಏನಾಯಿತು, ಓ ರಾಯರು ಕೂಡ ಯಾರನ್ನೋ ಒಬ್ಬರನ್ನು ಉಪಾಸನೆ ಮಾಡಿದ್ದಾರೆ, ಅವರಿಗೂ ಕೂಡ ರಾಮದೇವರ ಮೂಲಕವಾಗಿ ನಾವು ನಮಗೆ ಬೇಕಾಗಿರತಕ್ಕಂಥ ಒಂದು ರಾಯರು ರಾಮದೇವರ ಹತ್ರ ಕೇಳಿ ನಮಗೆ ರಾಯರು ಕೊಡ್ತಾ ಇದ್ದಾರೆ. ಈ ಚಿಂತನೆ ಬಂತಲ್ವ, ಈ ಚಿಂತನೆ ಬಂದಾಗ ನಾವು ರಾಮದೇವರನ್ನು ತನ್ನ ರಾಘವೇಂದ್ರ ಸ್ವಾಮಿಗಳ ಒಳಗಿರತಕ್ಕಂಥ ಪ್ರಾಣನ ಒಳಗಿರತಕ್ಕಂತಹ ರಾಮ, ಈ ಮೂಲಕವಾಗಿ ಚಿಂತನೆಗಳನ್ನು ಇಟ್ಟುಕೊಂಡು ಈ ಚಿಂತನೆ ಮೂಲಕವಾಗಿ ನಮ್ಮನ್ನು ನಾವು ಏನು ಮುಂದುವರಿಸಿಕೊಂಡು ಹೋಗಬೇಕು. ಈ ಚಿಂತನೆ ಇದನ್ನೇ, ಇದು ಯಾವುದೋ ಒಂದು ಕೂತ್ಕೊಂಡು ಇದು ಅವರಿಗೆ ಮಾತ್ರ ಅಂತ ಹೇಳಿದರೆ ಇದು ಚಿಂತನೆ ಇದಾಗುತ್ತೆ. ನಾವು ಕೂತ್ಕೊಂಡು ಇದರ ಬಗ್ಗೆ ಸ್ವಲ್ಪ ನಾವು ಅದಕ್ಕೆ ಮನಸ್ಸನ್ನು ಕೊಟ್ಟು ಅದರ ಬಗ್ಗೆ ನಾವು ಸ್ವಲ್ಪ ಆ ವಿವೇಚನೆಯನ್ನು ಮಾಡಿದೆವು ಅಂತ ಹೇಳಿದರೆ ನಮಗೆ ಇಡೀ ತತ್ವಗಳು ನಮಗೆ ಯಾವುದೂ ಕೂಡ ಜಟಿಲವಲ್ಲ. ಜಟಿಲ ಯಾಕಾಗಿದೆ ಅಂತ ಕೇಳಿದರೆ ನಾವು ಇದನ್ನು ನಮಗೆ ರಾಯರನ್ನು ನಮಗೆ ಉಪಾಸನೆ ಮಾಡು, ನಮಗೆ ಉಪನಿಷತ್ತುಗಳು ಅರ್ಥವಾಗುವುದಿಲ್ಲ. ಉಪನಿಷತ್ತು ಕೂತ್ಕೊಂಡ್ರೆ ಏನೂ ಗೊತ್ತಾಗೋದಿಲ್ಲ. ಉಪನಿಷತ್ತುಗಳನ್ನು ನಾವು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ರಾಯರದ್ದು ವ್ಯಾಖ್ಯಾನ ಬೇಕು. ರಾಯರ ವ್ಯಾಖ್ಯಾನವನ್ನು ಕೂತ್ಕೊಂಡು ಆವಾಗ ಏನಾಯಿತು, ಆ ರಾಯರ ವ್ಯಾಖ್ಯಾನವೇ ದೊಡ್ಡದು ಅಂತ ಹೇಳಿದ ಮೇಲೆ ಅವರು ಬರೆದಿರತಕ್ಕ
ಹೇಳ್ತಕ್ಕಂತಹ ವ್ಯಾಖ್ಯಾನ ಯಾವುದಕ್ಕೆ? ಉಪನಿಷತ್ತಿಗೆ ಬರೆದದ್ದು. ಉಪನಿಷತ್ತು ಯಾರನ್ನು ಹೇಳಿದೆ? ಉಪನಿಷತ್ತು ಹೇಳುವಂಥದ್ದು ಭಗವಂತನನ್ನ. ಆವಾಗ ನಮಗೆ ಈ ರಾಯರದ್ದು ಚಿಂತನೆಗಳು ನಮಗೆ ಅದು ವ್ಯಕ್ತವಾಗ್ತಾ ಹೋಗ್ತದೆ. ಇದನ್ನು ಕೃಷ್ಣ ಹೇಳುವಂತಹದ್ದು ಆ ಸರ್ವಕರ್ಮ ಅತೇ ಅಶಕ್ತೋಸಿ ಕರ್ತಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಪರತ್ಯಾಗಂ ತದಕ್ಕೂ ಯಥಾತ್ವಾನ್. ನೀನು ಕರ್ಮವನ್ನು ಅನುಷ್ಠಾನ ಮಾಡ್ತೀಯಲ್ವ, ನೀನು ಬೇರೆ ದೇವತೆಗಳನ್ನು ನೀನು ಮಾಡ್ತಿ, ಅದನ್ನು ಬೇರೆ ದೇವತೆಗಳಲ್ಲಿ ಅರ್ಪಿಸತಕ್ಕಂತಹ ಕರ್ಮವನ್ನು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಕೊನೆಗೆ ನನ್ನಲ್ಲಿಗೆ ಅರ್ಪಿಸು. ನಾವು ಚಿಂತನೆ ಏನಾಯ್ತು ಆವಾಗ, ನಮಗೆ ಅಲ್ಲಿಂದ ಬಂದಿದ್ದರೂ ಕೂಡ ಅವರೊಳಗೆ ಭಗವಂತ ಇದ್ದುಕೊಟ್ಟ ಈ ಚಿಂತನೆ ನಮಗೆ, ಇದು ದೊಡ್ಡ ಚಿಂತನೆ ಅಲ್ಲ, ಇದು ಸಹಜವಾಗಿರತಕ್ಕಂಥ ಚಿಂತನೆ. ಈ ಸಹಜವಾಗಿರತಕ್ಕ ಚಿಂತನೆ ನಮ್ಮನ್ನು ಈ ಬಂಧನದಿಂದ ಅದು ಹೊರಕ್ಕೆ ಹೋಗಲಿಕ್ಕೆ ನಮಗಿದು ಸಹಕಾರಿ ಆಗ್ತದೆ. ನೀನು ಬೇರೆ ಯಾವುದಕ್ಕೂ ಅರ್ಪಿಸುವಾಗ ಬೇರೆ ಕಡೆಗೆ ಅರ್ಪಿಸಬೇಡ, ನನ್ನಲ್ಲಿಗೆ. ಇಡೀ ಬ್ರಹ್ಮಾರ್ಪಣಂ ಬ್ರಹ್ಮಾವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇದು ಕೃಷ್ಣನ ಮಾತು. ಯಾವುದನ್ನೂ ಕೂಡ ಅರ್ಪಿಸಿದಾಗಲೂ ಕೂಡ ನಾನೇ ಅವನನ್ನು ವಿಷ್ಣು ಸಹಸ್ರನಾಮಿಗೆ ಹೇಳುವಂತಹದ್ದು ಹೇಳಿಕೊಡ್ತದೆ ಎಲ್ಲವನ್ನೂ ಕೂಡ. ಯಜ್ಞಕೃತ್ ಯಜ್ಞ ಬುಕ್ಕು ಯಜ್ಞಿ ಯಜ್ಞಾಂತಕೃತ್ ಎಲ್ಲವನ್ನೂ ಕೂಡ ಭಗವಂತನೇ ಅರ್ಪಿಸುವಂತಹದ್ದು. ಯಜ್ಞವನ್ನೂ ಕೂಡ ಯಜ್ಞ ಸಾರ ಫಲ ಭೋಕ್ತೃ ಅವನೇಂತ ಎಂಬುದಾಗಿ ಭೀಷ್ಮಾಚಾರ್ಯರು ಕೃಷ್ಣನ ಸರ್ವೋತ್ತಮತ್ವವನ್ನು ಕೊಂಡಾಡಿದ್ದಾರೆ. ಅದನ್ನು ಹೇಳುವಾಗ ನೀವು ಬೇರೆ ಯಾರಿಗೂ ಅರ್ಪಿಸಿದ್ರೂ ಕೂಡ ಸರ್ವಕರ್ಮ ಫಲ ತ್ಯಾಗ, ತ್ಯಾಗ ಉಂಟಲ್ವ ಅದು ನನಗೆ, ನಾನೇ ಎಲ್ಲವನ್ನೂ ಮಾಡ್ತೇನೆ ಎಂಬಂತಹ ಚಿಂತನೆ, ಅದು ನಮಗೆ ಈ ಬಂಧನದಿಂದ ಅದು ಹೊರಕ್ಕೆ ಹೋಗಲಿಕ್ಕೆ ಅದು ನಮಗೆ ಕಾರಣವಾಗ್ತದೆ. ತದಕ್ಕೂ ಯಥಾತ್ಮವಾನ್. ಇದು ಇವತ್ತಿನ ನಾಳೆಗಾಗ್ತದೆ, ಇಲ್ಲಿ ಆಗೋದಿಲ್ಲ. ನಿನಗೆ ಯಥಾತ್ಮ ನೀನು ತುಂಬ, ಅದಕ್ಕೋಸ್ಕರ ನೀನು ಆರಂಭದಲ್ಲಿ ಬೇಕಾದರೆ ಭಗವಂತ ನಮಗೆ ಆ ಚಿಂತನೆ ಬರೋದಿಲ್ಲ. ಸರಿ, ಒಂದು ಕ್ಷಣ ನೀನು ಬೇಕಾದ್ರೆ ನನಗೆ ರಾಯರೇ ಎಲ್ಲವನ್ನು ಕೊಟ್ಟರು ಅಂತ ಹೇಳಿಕೊಂಡು ನೀನು ಒಂದು ಸಲ ಇರು, ಪರವಾಗಿಲ್ಲ. ಒಂದು ವಾರವೋ ಒಂದು ತಿಂಗಳೋ ಒಂದು ಅದು ಯಾವುದೋ ಒಂದು ವ್ಯವಸ್ಥೆ ತನಕ ಇರಲಿ, ಪರವಾಗಿಲ್ಲ. ಆದರೆ ಅದರಲ್ಲಿಯೇ ಮುಂದುವರಿದದ್ದಲ್ಲ, ಅದನ್ನು ಮತ್ತೆ ನಾವು ಏನು ಮಾಡಬೇಕು, ಯಥಾತ್ಮವನ್ನು ಸ್ವಲ್ಪ ಪ್ರಯತ್ನಪಟ್ಟು ಅದಕ್ಕಿಂತ ಮುಂದಕ್ಕೆ ಬರಲಿಕ್ಕೆ ನೋಡಬೇಕು. ಒಂದೇ ಸ್ಥಳ ಇದ್ದುಕೊಂಡು ಗಚ್ಚನ್ ವಿಪೀಲಿಕೋ ಯಾತಿ ಯೋಜನಾನಾಂಶತೈರಪಿ ಅಗಚ್ಚನ್ ವೈರತೆಯೋಪಿ ಪದಬೇಕಂ ನಗಚ್ಚತಿ ಅಂತ ಒಂದು ಸುಭಾಷಿತ. ಏನು ಅಂತ ಕೇಳಿದರೆ, ಒಂದು ವಿಪೀಲಿಕ ಇರುವೆ, ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ, ಇಡೀ ಒಂದು ಸಕ್ಕರೆಯ ಒಂದು ಸಿಹಿಯಾಗಿರತಕ್ಕಂತಹ ಪದಾರ್ಥವಿದ್ದರೆ ಅದು ಏನು ಮಾಡ್ತದೆ, ತಾನು ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತದೆ. ಅಗಚ್ಚನ್ ಮೈನತೆಯೋಪಿ ತಗ ಪದಮೇಕನ್ನ ಗಚ್ಚತಿ, ನನಗೆ ಎಲ್ಲವನ್ನೂ ಕೂಡ ಭಗವಂತ ಮಾಡಿಸ್ತಾನೆ ಅಂತ ಹೇಳಿಕೊಂಡು ಒಂದು ಕ್ಷಣವೂ ಕೂಡ ಒಂದು ಗರುಡ ಹೋಗಿಲ್ಲ ಅಂತ ಹೇಳಿದ್ರೆ, ತಾನು ಒಂದೇ ಸಲದಲ್ಲಿ ನನಗೆ ಎಲ್ಲವನ್ನು ಕೂಡ ಭಗವಂತ ಮಾಡಿ ಏನಾಯ್ತು, ನನಗೆ ಕೆಲವು ಸಲ ಏನಾಗ್ತದೆ ಅಂತ ಕೇಳಿದ್ರೆ, ತುಂಬ ಪುರಾಣ ಕೇಳಿದ್ರೆ ದೇವರೇ ಎಲ್ಲವನ್ನು ಮಾಡಿಸ್ತಾನೆ ಅಂತ ಹೇಳಿದ್ರೆ ಅದು ಅಪಾರ್ಥವಾಗುವಂತಹ ಸಂದರ್ಭ ಉಂಟು. ದೇವರೇ ಎಲ್ಲವನ್ನು ಮಾಡಿಸ್ತಾನೆ ಅಂತ ಹೇಳಿದ್ದಾನೆ, ಕೃಷ್ಣನೇ ಹೇಳಿದ್ದಾನೆ ಎಲ್ಲವನ್ನೂ ನಾನೇ ಮಾಡ್ತೇನೆ ಅಂತ ಹೇಳಿದ್ದಾನಲ್ವ. ಕೃಷ್ಣನೇ ಎಲ್ಲವನ್ನೂ ಮಾಡ್ತೇನೆ, ನಾನು ಏನು ಮಾಡುವುದಿಲ್ಲ, ನಾನು ಕೂತ್ಕೊಂಡು ಬಿಡ್ತೇನೆ. ನನಗೆ ದೇವರು ಎಲ್ಲವನ್ನೂ ಮಾಡಬೇಕು, ನನಗೆ ಮುಂದಕ್ಕೆ ಹೋಗಬೇಕು, ನನಗೆ ಸಂಪತ್ತು ಬರಬೇಕು, ಎಲ್ಲವೂ ಕೂತ್ಕೊಂಡಲ್ಲೇ ಎಲ್ಲ ಆಗಬೇಕು. ಇದರಲ್ಲಿ ಪರೀಕ್ಷೆಯಲ್ಲಿ ನಾನು ಒಂದು ಶಬ್ದವನ್ನು ಬರೆಯುವುದಿಲ್ಲ, ದೇವರೇ ಬಂದು ಎಲ್ಲವನ್ನು ಬರೀಬೇಕು ಅಂತ ಹೇಳಿದರೆ ಮೂರ್ಖತನ ಅಂತ ಹೇಳ್ತಾರೆ. ಯಾಕೆ ಮೂರ್ಖತನ? ನೀನು ನಿನ್ನ ಪ್ರಯತ್ನವನ್ನು ಪಡದೆ ನೀನು ಎಲ್ಲವನ್ನೂ ಕೂಡ ದೇವರು ಮಾಡ್ತೇನೆ ಅಂತ ಹೇಳಿ ದೇವರು ಯಾಕೆ ಮಾಡ್ತಾನೆ? ಅವನಿಗೆ ಅವಕಾಶಾರ. ನಮ್ಮ ಪ್ರಯತ್ನ ಉಂಟು ಅಂತ ಹೇಳಿದರೆ ಭಗವಂತ ಅದಕ್ಕೆ ನಮ್ಮ ಇದನ್ನು ಕೊಡ್ತಾನೆ. ಅದನ್ನು ಹೇಳುವಂತಹದ್ದು ಯಥಾತ್ಮವನ್ನು, ನೀನು ಪ್ರಯತ್ನವನ್ನು ಪಡು. ಇದು ಇವತ್ತಿನ ನಾಳೆಗಾಗ್ತದೆ ಅಂತ ಹೇಳುವಂಥದ್ದಲ್ಲ, ಇದು ನೀನು ಇದಕ್ಕೆ ಬೇಕಾಗಿರತಕ್ಕಂತಹ ಪ್ರಯತ್ನವನ್ನು ಪಟ್ಟಿ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಭಗವಂತ ನಿಶ್ಚಿತವಾಗಿ ನಿನಗೆ ಫಲವನ್ನು ಕೊಡ್ತಾನೆ. ಈ ಚಿಂತನೆ ನಮಗೆ ಭಗವದ್ಗೀತೆ ಕೊಡ್ತದೆ. ಇದು ಕೃಷ್ಣನ ಮಾತು. ಈ ನಮಗೆ ಈ ಕೃಷ್ಣನ ಮಾತುಗಳನ್ನು ನಾವು ಸುಮ್ಮನೆ ನೋಡಿಕೊಂಡು ಹೋದರೆ ಆವಾಗ ಇದರ ಒಳಗಿನ ಆಂತರ್ಯ ನಮಗೆ ಗೊತ್ತಾಗುವುದಿಲ್ಲ. ಯಥಾತ್ಮವ ಅಂತ ಹೇಳಿಕೊಂಡು ಪ್ರಯತ್ನ ಪಡಬೇಕು. ಏನು ಪ್ರಯತ್ನ, ಯಾಕೆ ಪ್ರಯತ್ನ, ಯಾವುದರ ವಿಷಯದಲ್ಲಿ ಪ್ರಯತ್ನ, ಇದನ್ನು ನಾವು
ಆ ಒಳಗಿನ ಆಂತರ್ಯವನ್ನ ಅರಿತುಕೊಂಡು ನಾವು ಮುಂದಕ್ಕೆ ಹೋದೆವು ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ಏನು ನಮ್ಮ ಔನ್ನತ್ಯ ಎಂಬುದು ನಿಶ್ಚಿತ. ಅದರಲ್ಲಿ ಯಾಕೆ ಕೃಷ್ಣನ ಮಾತಿದೆ ನಸಂಶಯ, ಕೃಷ್ಣ ಮತ್ತೆ ಇದರಲ್ಲಿ ನಾವು ಅವನನ್ನು ಬಿಟ್ಟು ಹಾಕೋದಿಲ್ಲ. ಯಾಕೆ ಬಿಟ್ಟು ಹಾಕೋದಿಲ್ಲ, ನನ್ನವರು ಅಂತ ಒಂದು ಸಲ ಸ್ವೀಕಾರ ಮಾಡಿದ್ನೆ ಭಗವಂತ ಒಂದು ಸಲ ನಮ್ಮನ್ನ ಯಮೈವೇಶ ವೃಣುತೆ ತೇನ ಲಭ್ಯ ವೃಣುತೆ ತನೂಂ ಸ್ವಾಂ, ಇದು ಉಪನಿಷತ್ತಿನ ವಾಕ್ಯ. ಯಮೈವೇಶ ವೃಣುತೆ, ಭಗವಂತ ಒಂದು ಸಲ ನಮ್ಮನ್ನ ವರ್ಣೆ ಮಾಡಿದ. ಏನು ವರ್ಣೆ ಮಾಡಿದ ಅಂತ ಕೇಳಿದ್ರೆ, ನನ್ನವ ಅಂತ ಹೇಳಿಕೊಂಡು ಸ್ವೀಕಾರ ಮಾಡಿದ್ರೆ ಮತ್ತೆ ನೀನು ತಿಪ್ಪರ್ಲಾಗ ಹಾಕಿದ್ರು ಕೂಡ ನಿನ್ನನ್ನು ಕೆಳಗಾಕೋ ಯಾರೂ ಇಲ್ಲ. ನೀನು ಭಗವಂತನ ಚಿಂತನೆ ಇಲ್ಲದೆ ನನ್ನನ್ನು ಯಾರೋ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಇದಕ್ಕೆ ದೃಷ್ಟಾಂತಗಳು ನಮಗೆ ಇದಕ್ಕೂ ದೃಷ್ಟಾಂತಗಳು ಸಿಗ್ತವೆ. ಯಾಕೆ ಅಂತ ಎಲ್ಲಿ ಅಂತ ಕೇಳಿದ್ರೆ, ಇದರನ್ನ ಉತ್ತರೆಯ ಗರ್ಭವನ್ನ ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ ಅಸ್ತ್ರವನ್ನ ಬಿಟ್ಟರೂ ಕೂಡ ಅಲ್ಲಿ ಗರ್ಭವನ್ನ ರಕ್ಷಣೆ ಮಾಡಿದವ ಯಾರು? ಆ ಭಗವಂತ ಅಲ್ಲಿ ಗರ್ಭವನ್ನ ಸುತ್ತುವರಿದು ಆ ಗರ್ಭವನ್ನ ರಕ್ಷಣೆ ಮಾಡಿದ. ಆ ಗರ್ಭವನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ಇದು ಒಂದು ರೀತಿಯಾಗಿ, ಈ ಗರ್ಭವನ್ನು ರಕ್ಷಣೆ ಮಾಡಿರ್ತಕ್ಕಂಥವ್ರು ಬೇಡ, ಇದೊಂದು ಚಿಂತನೆ, ಇದು ದೊಡ್ಡ ಚಿಂತನೆ ಅಂತ ನಿಂತುಕೊಳ್ಳುವ. ನಾವು ಸಹಜವಾಗಿ ಒಂದು ಚಿಂತನೆಯನ್ನು ಮಾಡುವುದು ಅಂತ ಹೇಳಿದ್ರೆ, ಏನು ತಾಯಿ ಸ್ತ್ರೀ ಗರ್ಭವನ್ನು ಧರಿಸ್ತಾಳೆ ಅಂತ ಅಂದುಕೊಳ್ಳುವ. ಸ್ತ್ರೀ ಗರ್ಭವನ್ನು ಧರಿಸಿದಳು, ಗರ್ಭವನ್ನು ಧರಿಸಿದ ಮೇಲೆ ಅದರಲ್ಲಿ ನಮ್ಮ ಕೈವಾಡ ಏನೂ ಇರುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಗರ್ಭವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಸಂರಕ್ಷಿತ ಅರಕ್ಷತೆ ಯೋಹಿ ಗರ್ಭೆ, ಇದು ಮಾತು. ಯಾಕೆ ಅಂತ ಕೇಳಿದರೆ, ಗರ್ಭದಲ್ಲಿ ರಕ್ಷಣೆ ಮಾಡಬೇಕು ಅಂತ ಕೇಳಿದರೆ ತಾಯಿಯೂ ಕೂಡ ಗರ್ಭವನ್ನು ರಕ್ಷಣೆ ಮಾಡುವುದಿಲ್ಲ. ಯಾಕೆ? ಅವಳು ಗರ್ಭವನ್ನು ಎಲ್ಲಿ ತನಕ ರಕ್ಷಣೆ ಮಾಡ್ಬೋದು ಅಂತ ಕೇಳಿದರೆ, ಏನೋ ಒಂದು ಅವಘಡಗಳಾಗದಂತೆ ತನ್ನ ಏನು ವ್ಯವಸ್ಥೆಗಳಲ್ಲಿ ಒಂದಿಂತಿಷ್ಟು ನಿಯಮಗಳು, ತಾನು ಈ ಒಂದು ನಿಯಮಗಳನ್ನು ದಿನಚರ್ಯವನ್ನು ಹಾಕಿಕೊಂಡು ಅವಳು ಹೊರಗಿನಿಂದಾಗಿ ಬಾಹ್ಯವಾಗಿ ರಕ್ಷಣೆ ಮಾಡ್ಬೋದು. ಆದರೆ ಒಳಗಿನ ರಕ್ಷಣೆ ಅದು ಯಾರು ಮಾಡಬೇಕು? ನೀನು ಯಾವ ಇಂಜಿನಿಯರ್ ಸೈಂಟಿಸ್ಟ್ಗಳು ಕೂಡ ಇದಕ್ಕೆ ಉತ್ತರ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಆ ಒಳಗಿನ ಚಿಂತನೆ ಅದು ರಕ್ಷಣೆ ಮಾಡಬೇಕು ಅಂತ ಕೇಳಿದ್ರೆ ಅದು ಭಗವಂತ ಮಾತ್ರ. ನೀನು ಇದು ಚಿಂತನೆ ನಮಗೆ ಬರಬೇಕು, ಆ ಒಳಗಿನ ಚಿಂತನೆ ಇದು ನಮಗೆ ಇದೆಲ್ಲ ಕೊಡುವುದು ಹೇಗೆ, ಇದೆಲ್ಲ ಬರುವುದು ಹೇಗೆ ಅಂತ ಕೇಳಿದ್ರೆ ಈ ಪುರಾಣಗಳು ಇದನ್ನು ನಾವು ಸ್ವಲ್ಪ ಒಳಗಿನ ಮೂಲಕವಾಗಿ ಆಂತರ್ಯದ ಮೂಲಕವಾಗಿ ಒಳಗಿಳಿದು ನೋಡಿದಾಗ ನಮಗೆ ಭಗವತ್ ತತ್ವದ ಚಿಂತನೆ ಬರುವಂತಹದ್ದು, ಇದನ್ನು ಹೇಳುವಂತಹದ್ದು. ಇದೆಲ್ಲ ಯಾಕೆ? ಪ್ರಯತ್ನ ಯಥಾತ್ಮವ, ಈ ಯಥಾತ್ಮ ನೀನು ಪ್ರಯತ್ನ ಪಡಬೇಕು. ಪ್ರಯತ್ನವಿಲ್ಲದೆ ನಮಗೆ ಆಗಬೇಕು ಅಂತ ಹೇಳಿದರೆ ಅದು ಆಗುವಂಥದ್ದಲ್ಲ ಎಂಬುದನ್ನು ಕೃಷ್ಣ ನಮಗೆ ಹೇಳ್ತಾನೆ. ಈ ರೀತಿಯಾಗಿ ಆ ಪೂರ್ಣವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಭಗವಂತ ಹೇಳಿದ ನಂತರ ಈ ರಕ್ಷಣೆಗಳು ಎಲ್ಲವನ್ನು ಅವನು ಮಾಡ್ತಾನೆ ಅಂತ ಹೇಳಿದ ಮೇಲೆ ಇನ್ನು ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಕ್ಷೇತ್ರದ ಅಧಿಪತಿಯಾಗಿರತಕ್ಕಂತಹ ರಾಮ ತದ ಭಿನ್ನನಾಗಿರತಕ್ಕಂತಹ ಕೃಷ್ಣನಲ್ಲಿ ಅರ್ಪಿಸ್ತೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೇತೇವಾಲಂ ವಿಷ್ಣುರ್ಮೇ ಪರಮಸ್ವೃತ್ ಶ್ರೀಕೃಷ್ಣಾರ್ಪಣಮಸ್ತು.